ಸನ್ಮಾನಿಸಿ ಗೌರವಿಸಿರುವಂತಹ ಎಲ್ಲ ನನ್ನ ಯುವ ಮಿತ್ರರಿಗೆ ಧನ್ಯವಾದ ಹೇಳ್ತಾ ಈಗ ಸೃಷ್ಟಿ ಮುಗುಳ್ಕೋಡ್ ವೇದಿಕೆ ಮೇಲೆ ಬರಬೇಕು. ಸಂಗಡಿಗರಿಗೆ ಬಸವರಾಜ್ ಕಂಠಿಯವರು ಇವರ ನೃತ್ಯವನ್ನು ನೋಡಿ 100 ರೂಪಾಯಿ ಕೊಟ್ಟಿದ್ದಾರೆ.
ಈ 100 ರೂಪಾಯಿನ ಸ್ವೀಕರಿಸಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೆ. ಈಗ ಕಮಿಟಿ ಕಾರ್ಯಕರ್ತರು ಪರಪ್ಪ ಅಜಪ್ಪನವರು ಇವರು ಇವರ ಡ್ಯಾಕ್ ನೋಡಿ 100 ರೂಪಾಯಿ ಕೊಟ್ಟಿದ್ದಾರೆ. ಈ ವಿದ್ಯಾರ್ಥಿನಿಯರು ಈ 100 ರೂಪಾಯಿನ ಸ್ವೀಕರಿಸಬೇಕು ಅಂತ ಹೇಳಿ ಕೇಳ್ಕೊತಾರೆ. ಈಗ ಇನ್ನೊಂದು ವೀಕ್ಷಕರ ಒಂದು ಗಮನಕ್ಕೆ ಆರಕ್ಷಕ ಠಾಣಾವರು 11:00 to 12:00 ಕಾರ್ಯಕ್ರಮ ಮುಗಿಸಬೇಕು ಅಂತ ಹೇಳುವ ಅವರು ಒಂದು ಸೂಚನೆ ಕೊಟ್ಟಿರೋದ್ರಿಂದ ನಮ್ಮ ಕಾರ್ಯಕರ್ತರು ರಸಮಂಜರಿ ಕಾರ್ಯಕ್ರಮದ ಕಲಾವಿದರನ್ನು ಕರೆಕೊಂಡು ಇದಕ್ಕೆ ಬರಬೇಕು. ಯಾಕಂತಂದ್ರೆ ಸ್ಥಳೀಯ ಕಾರ್ಯಕ್ರಮ ಆದ್ರೆ ನಮ್ದು ಏನಾಗುತ್ತೆ ಅಲ್ಲಿ ವೇಳೆ ಹೋಗಿಬಿಡ್ತೈತಿ. ಅದಕ್ಕಾಗಿ ಬಂದಂತ ಕಲಾವಿದರ ಕಾರ್ಯಕ್ರಮವನ್ನು ನೋಡ್ಲಿಕ್ಕೆ ಆಗಂಗಿಲ್ಲ. ಅದಕ್ಕಾಗಿ ಎಲ್ಲ ಕಾರ್ಯಕರ್ತರು ಮೊದಲಿಗೆ ಅವರ ಕಲಾವಿದರನ್ನು ಕರೆಕೊಂಡು ಬರಬೇಕಂತ ಹೇಳಿ ಕೇಳ್ಕೊತಾ ಇದ್ದೇನೆ. ಸೃಷ್ಟಿ ಮುಗುಳ್ಕೋಡ್ ಹಾಗೂ ಸಂಗಡಿಗರಿಗೆ ನಮ್ಮ ಯುವದತ್ತರವರು ಸನ್ಮಾನ ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿನಿಯರು ಕುರ್ಚಿಯ ಮೇಲೆ ಆಸೀನ ರೀ, ಕುರ್ಚಿಯ ಮೇಲೆ ಆಸೀನ ಇರಬೇಕಂತ ಹೇಳಿ ಬೇಗ ಬೇಗ ಬನ್ನಿ. ಹಲೋ, ಎಲ್ಲರೂ ಸಹಕರಿಸಬೇಕು. ನಮ್ಮೂರ ಕಾರ್ಯಕ್ರಮ, ಬಸವನಗರದ ಕಾರ್ಯಕ್ರಮ, ತಾವ್ಯಾರು ಕಾರ್ಯಕ್ರಮಕ್ಕೆ ಸೋವೆ ತರುವಂತೆ ಎಲ್ಲರೂ ವರ್ತಿಸಬೇಕು. ಈಗ ಕಾರ್ಯಕರ್ತರು ಕಲಾವಿದರಿಗೆ ವೇದಿಕೆ ಕೊಡಬೇಕಾಗಿರುವುದರಿಂದ ತಾವು ಬೇಗನೆ ಬಂದಂತ ಕಲಾವಿದರನ್ನು ಕರೆಸಿಕೊಳ್ಳಿ. ಎಲ್ಲರೂ ವೀಕ್ಷಕರು ಕಲಾವಿದರನ್ನು ಕರೆಸಲಿ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಅದಕ್ಕಾಗಿ ವೀಕ್ಷಕರ ತಾಳ್ಮೆಯನ್ನು ಪರೀಕ್ಷಿಸುವುದು ಬೇಡ. ಆಮೇಲೆ ನೋಡು ನೋಡು ಸ್ಥಳೀಯ ಕಾರ್ಯಕ್ರಮವನ್ನು ಹಾಕೋಣ, ಆದರೆ ಮೊದಲಿಗೆ ಕಲಾವಿದರನ್ನು ಕರೆಸರಿ. ಜೀವಕಣ ನಮ್ಮ ಪಟ್ಟಣ್ಣ
ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಈಗ ಈ ನಮ್ಮ ಸ್ಥಳೀಯ ಕಾರ್ಯಕ್ರಮಗಳಿಗೆ ಬ್ರೇಕ್ ಹಾಕಿ ಈಗ ರಸಮಂಜರಿ ಕಾರ್ಯಕ್ರಮದ ಕಲಾವಿದರು ಬಂದಿರುವುದರಿಂದ ಅವರಿಗೆ ನಾವು ವೇದಿಕೆಯನ್ನು ಕೊಡ್ತಾ ಇದ್ದೇವೆ. ಎಲ್ಲ ರಸಮಂಜರಿ ಕಾರ್ಯಕ್ರಮದ ಕಲಾವಿದರು ವೇದಿಕೆ ಮೇಲೆ ಬರಬೇಕಂತ ಹೇಳಿ ಕೇಳ್ಕೊತಾ ಇದ್ದೇನೆ. ಎಲ್ಲ ಕಾರ್ಯಕರ್ತರು ಕುರ್ಚಿ ಹಾಕ್ಬೇಕು ಅಲ್ಲಿ ಹಿಂದೆ. ಕಾರ್ಯಕರ್ತರು ಕುರ್ಚಿಯನ್ನ ಈಗ ತಾನೇ ಮಾಡಿರುವಂತಹ ವಿದ್ಯಾರ್ಥಿನಿಯರಿಗೆ ಕಮಿಟಿ ವತಿಯಿಂದ ನೋಟ್ಬುಕ್ ಮತ್ತು ಪೆನ್ ಅನ್ನ ಕೊಡ್ತಾ ಇದ್ದಾರೆ ಯುವ ಮಿತ್ರರು, ಅವರಿಗೆ ಧನ್ಯವಾದಗಳು. ಈಗ ನಮ್ಮ ಕಾರ್ಯಕ್ರಮ ಮುಕ್ತಾಯದೊಂದಿಗೆ ರಸಮಂಜರಿ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ. ಅವರಿಗೆ ನಾವು ಮೈಕ್ ಕೊಡೋದ್ರೊಂದಿಗೆ ಮೈಕವನ್ನು ಹಸ್ತಾಂತರಿಸ್ತೇವೆ. ಜೈ ಹನುಮಾನ್ ಯುವಕ ಕಮಿಟಿ ಬಸವನಗರ ಮಾಲಿಂಗ್ಪುರ್ ಇವರ ಸಂಯುಕ್ತ ಆಕ್ಷೇಪದಲ್ಲಿ ನಡೀತಾ ಇರುವಂತಹ ಜೈ ಹನುಮಾನ ಕಾರ್ತಿಕೋತ್ಸವ ನಿಮಿತ್ತವಾಗಿ ಉತ್ತರ ಕರ್ನಾಟಕದ ಅದರಲ್ಲೂ ನಿಮ್ಮೂರಿನ ಮಹಾಲಿಂಗಪುರದ ಖ್ಯಾತ ವಾದ್ಯಗೋಷ್ಠಿ ಅನುರಾಗ ಮೆಲೋಡೀಸ್ ತಲುಪಿಸುವಂತಹ ಸುಂದರವಾದಂತಹ ಈ ಸುಂದರ ಸಂಜೆಯ ಸವಿ ಘಳಿಗೆಯ ಸುಂದರ ಸಂಗೀತ ಕಾರ್ಯಕ್ರಮ. ಎಲ್ಲರೂ ಎಚ್ಚರದಿರಲ್ಲ, ಆರಾಮದಿರಲ್ಲ, ದಯವಿಟ್ಟು ಈ ಕಡೆ ನಿಂತವ್ರು ಹೆಣ್ಮಕ್ಳು ಈ ಕಡೆ ಬರ್ರಿ, ನಿಮಗೋಸ್ಕರ ಆಸನ ವ್ಯವಸ್ಥೆ ಮಾಡ್ತಾರೆ ನಮ್ಮ ಕಮಿಟಿ ಅವರು. ಕೂತ್ಕೊಳ್ರಿ, ಯಾಕಂದ್ರೆ 5 ನಿಮಿಷ 10 ನಿಮಿಷ ಒಂದು ತಾಸಿಂದಲ್ಲ, ಸುಮಾರು 3-4 ಗಂಟೆ ನಮ್ಮ ಕಾರ್ಯಕ್ರಮ ನಡೀತಾ ಇರ್ತದೆ. ಹೀಗಾಗಿ ಸ್ವಲ್ಪ ಅಲ್ಲಿ ಹುಡುಗರು ಸಣ್ಣ ಹುಡುಗರು ಕೂತವರು, ಇಲ್ಲಿ ಹೆಣ್ಮಕ್ಳಿಗೋಸ್ಕರ ಸ್ವಲ್ಪ ವೇದಿಕೆ ನಮ್ಮ ಚೇರ್ನ ಬಿಟ್ಟು ಕೊಡೋದು ಅಂತೇಳಿ ವಿನಂತಿಸ್ಕೊಳ್ತಾ. ಹಾಗೆಯೇ ವಿಶೇಷವಾಗಿ ಇಲ್ಲಿ ಸಾಕಷ್ಟು ಜನ ತಾಯಂದ್ರು ಬಂದಿದ್ದೀರಾ, ಸೊ ತಾಯಂದ್ರಿಗೆ ನಮ್ಮ ಕಮಿಟಿಯವರು ಸ್ವಲ್ಪ ಚೇರ್ನ ವ್ಯವಸ್ಥೆ ಮಾಡಬೇಕು ಅಂತೇಳಿ ಅವರಲ್ಲಿ ಕೇಳ್ಕೊತಾ ಇದ್ದೀನಿ. ಮತ್ತೊಮ್ಮೆ ಈ ಸುಂದರವಾದಂತಹ ಸಂಜೆಯ ಸವಿ ಘಳಿಗೆಯಲ್ಲಿ ಒಂದು ಕಾರ್ತಿಕೋತ್ಸವ ನಿಮಿತ್ತವಾಗಿ ಆಗಮಿಸಿದಂತಹ ಎಲ್ಲರಿಗೂ ಕೂಡ ಪ್ರೀತಿ ಪೂರ್ವಕವಾದಂತಹ ಸ್ವಾಗತವನ್ನು ಬಯಸುತ್ತಾ, ಹೀಗೆ ತಾನೇ ಮದ್ದು ಮಕ್ಕಳು ತುಂಬ ಅದ್ಭುತವಾದಂತಹ ನೃತ್ಯನ ಮಾಡಿದರು, ಅವರೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತ. ನಾವೆಲ್ಲರೂ ಇಲ್ಲಿ ಸೇರಿರೋದು ಆಂಜನೇಯ ರಾಮಭಕ್ತ ಹನುಮನ ಕಾರ್ತಿಕೋತ್ಸವ ನಿಮಿತ್ತವಾಗಿ ಒಂದು ಸುಂದರವಾದಂತಹ ಹನುಮಂತ ಆಂಜನೇಯನ ಭಕ್ತಿ ಗೀತೆಯೊಂದಿಗೆ ಇವತ್ತಿನ ನಮ್ಮ ಕಾರ್ಯಕ್ರಮನ ಶುರು ಮಾಡ್ತಾ ಇದ್ದೀವಿ. ಶುರು ಮಾಡೋಕ್ಕಿಂತ ಮುಂಚೆ ಕಲಾವಿದರು ಬೇಡೋದು ಒಂದೇ, ತಮ್ಮೆಲ್ಲರ ಪ್ರೀತಿಯ ಹಾರೈಕೆಯ ಜೋರಾದ ಚಪ್ಪಾಳೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೋ ಚಪ್ಪಾಳೆಗಳ ಕಮ್ಮದು ಎಷ್ಟು ಬರ್ತಾ ಇರಲಿ ಕಲಾವಿದರಿಗೆ ಅವಾಗವಾಗ ನಮ್ಮ ಚಪ್ಪಾಳೆಗಳು ಅಂತ ಹೇಳ್ತಾ ರಾಮಭಕ್ತ ಹನುಮಂತನ ಒಂದು ಸುಂದರವಂತಹ ಭಕ್ತಿ ಇದೆ. ನಾನು ಸಾಗಬಹುದು ನಿಮ್ಮದೇ ಹೇ
ಮತ್ತೊಮ್ಮೆ ನಿಮಗೆಲ್ಲರಿಗೂ ಪ್ರೀತಿ ಪೂರ್ವಕ ಸ್ವಾಗತ ಅರ್ಪಿಸುತ್ತಾ ಇವತ್ತಿನ ದಿವಸ ವಿಶೇಷವಾಗಿ ನಮ್ಮ ತಂಡದ ಸಾರಥಿ ಮನು ಮಾಲಿಂಗ್ಪುರ್ ಇವರ ಸಾರಥದಲ್ಲಿ ನಡೀತಾ ಇರುವಂತಹ ಈ ನಮ್ಮ ಸಂಗೀತ ಕಾರ್ಯಕ್ರಮ ವಿಶೇಷವಾಗಿ ಹೇಳಬೇಕಂದ್ರೆ ಇವತ್ತಿನ ದಿವಸ ತಾವೆಲ್ಲ ಕೂಡ ಯೂಟ್ಯೂಬ್ ನೋಡ್ತೀರಿ, ಯೂಟ್ಯೂಬ್ ಅಲ್ಲಿ ರೀಲ್ಸ್ ಬರ್ತಾವು, ಫೇಸ್ಬುಕ್ ಅಲ್ಲಿ ರೀಲ್ಸ್ ಬರ್ತಾವು, ರೀಲ್ಸ್ ಅಲ್ಲಿ ಹಾಗೇನೆ ಯೂಟ್ಯೂಬ್ ಅಲ್ಲಿ ಸಾಕಷ್ಟು ಸದ್ದು ಮಾಡಿರುವಂತಹ ಲಫಂಗ ರಾಜ ಹೆಸರಲ್ಲೇ ಲಫಂಗ ಅದರ ಬಟ್ ಒಳ್ಳೆ ಮನಸ್ಸಿನ ಒಳ್ಳೆಯ ಕಲಾವಿದ, ತಮ್ಮನ್ನೆಲ್ಲ ನಕ್ಕು ನಗಸ್ಲಿಕ್ಕೆ ತಮ್ಮ ಇನ್ನೇನು ಕೆಲವೇ ಕ್ಷಣದಲ್ಲಿ ನಮ್ಮ ಲತನ ರಾಜ ಅವರು ಕೂಡ ಆಗಮಿಸ್ತಾರೆ. ಹಾಗೆಯೇ ಗುಲ್ಬರ್ಗದಿಂದ ಆಗಮಿಸಿದಂತಹ ಕಲಾವಿದೆ ಪ್ರಿಯ ಗುಲ್ಬರ್ಗ ಅವರು ಕೂಡ ಆಗಮಿಸಿದ್ದಾರೆ. ಕಾಂತಿ ಚೆಲ್ಲುವ ಈ ಭೂಮಿಯ ರೂಪವೇನು
ಹೇಳಿದ್ರು ಕಾಂತಾರ ಒಮ್ಮೆ ಎದ್ದು ಬರ್ತೀವಿ ಆಮೇಲೆ ಮತ್ತೆ ಇನ್ನೂ ಬರ್ತೀವಿ ಹಾಗೇನೇ ಉಡುಪಿಯಲ್ಲಿ ಬಿ ಡಿ ಕಾಲೇಜಲ್ಲಿ ಲೆಕ್ಚರರ್ ಆಗಿ ಕೆಲಸ ನಿರ್ವಹಿಸುತ್ತಿರುವಂತಹ ಸುರೇಶ್ ಬಿರಾದರ್ ಸರ್ ಅವರು ನಮ್ಮ ಮನೋರ ಅಪೇಕ್ಷೆ ಮೇರೆಗೆ ಇಲ್ಲಿ ಆಗಮಿಸಿದ್ದಾರೆ. ಅವರು ಕೂಡ ಒಂದು ಗೀತೆಯನ್ನು ತಮ್ಮದೇ ಪ್ರಸ್ತುತಪಡಿಸ್ತಾ ಇದ್ದಾರೆ. ಸರಿ, ಜೋರಾಗಿ ಚಪ್ಪಾಳೆ ಕೊಡ್ರಿ ಅವ್ರಿಗೋಸ್ಕರ. ಹಾಗೆಯೇ ನಮ್ಮ ಈ ಗೀತೆ ಆದ ನಂತರ ಚಿತ್ರಕಲೆಯ ಮೂಲಕ ತಮ್ಮನ್ನೆಲ್ಲ ರಂಜಿಸಲಿಕ್ಕೆ ವೇದಿಕೆ ಮೇಲೆ ಬರ್ತಾರೆ. ಒಂದು ಗೀತೆ ಸುರೇಶ್ ಬಿದಾರ ಸರ್ ಅವರಿಂದ. ಸಿಗ
ಥ್ಯಾಂಕ್ ಯು ಧನ್ಯವಾದಗಳು ಕನ್ನಡ ನುಡಿ ನುಡಿಯನ್ನ ಅಷ್ಟೇ ಪ್ರೀತಿಯಿಂದ ಹಾಡಿ ಹೋಗಿದಂತಹ ಸುಂದರವಾದ ಗೀತೆಯನ್ನು ತಮ್ಮದೇ ತುಂಬಿದ್ರು ತುಂಬ ಸುರೇಶ್ವರವರು ಅವರಿಗೆ ಧನ್ಯವಾದ ಹೇಳ್ತಾ ಈಗ ತಮ್ಮದೇ ತಮ್ಮ ಚಿತ್ರಕಲೆಯನ್ನು ಪ್ರದರ್ಶನ ಮಾಡಲಿಕ್ಕೆ ಬರೆದಿದ್ದಾರೆ ಚೇತನ್ ಚೇತನ್ ಅವರು ಸರಿ ಜೋರಾಗಿ ಚಪ್ಪಾಳೆ ಕೊಡಬೇಕವರಿಗೋಸ್ಕರ ಏನು ವಿಶೇಷವಾಗಿ ಹಾ ನಮ್ಮ ಯೂಟ್ಯೂಬ್ ಸ್ಟಾರ್ ಯೂಟ್ಯೂಬ್ನಲ್ಲಿ ಸಾಕಷ್ಟು ಕ್ರೇಜ್ ಜಪಿಸಿದಂತ ಲಬ್ಬಂಗರಾಜ ಅವರು ಬಂದಾರೆ ಜೋರಾಗಿ ಚಪ್ಪಾಳೆ ಬಲ್ಲೆ ಅವರಿಗೋಸ್ಕರ ರೂಮಿ ಕೇಳಿಸ್ಬೇಕು ಚಪ್ಪಾಳೆ ಹಾ ಕೆಲವೇ ನಿಮಿಷಗಳಲ್ಲಿ ವೇದಿಕೆಗೆ ಬರ್ತಾರೆ ಹಾ ಇಲ್ಲೇ ಬಂದ್ರೆ ಅಣ್ಣ ಜೋರಾಗಿ ಚಪ್ಪಾಳೆ ಬಲ್ಲಿ ಯೂಟ್ಯೂಬ್ನಲ್ಲಿ ತಮ್ಮದೇ ಆದಂತಹ ಚಾಪ್ ಮೂಡಿಸಿ ತಮ್ಮದೇ ಆದಂತಹ ತಂಡವೊಂದಿಗೆ ಸಾಕಷ್ಟು ರೀಲ್ಸ್ಗಳೆಲ್ಲ ಇರ್ಬೋದು ಹೆಂಡತಿಯನ್ನ ಕಾಲು ಎಳೆಯೋದಾಗಿರ್ಬೋದು ಹುಡುಗಿಯನ್ನ ಕಾಲು ಎಳೆಯೋದಾಗಿರ್ಬೋದು ಕಾಲು ಎಳಿತಾ ಎಳಿತಾ ತಮ್ಮನ್ನೆಲ್ಲ ನಕ್ಕು ನಗಿಸಿ ಯೂಟ್ಯೂಬಲ್ಲಿ ತಮ್ಮದೇ ಆದ ಹೆಸರು ಮಾಡಿರುವಂತಹ ಲಪ್ಪನಿಂಗರಾಜ್ ಅವರು ಆಗಮಿಸಿದ್ದಾರೆ ಇನ್ನೊಂದ್ಸರಿ ಜೋರಾಗಿ ಚಪ್ಪಾಳೆ ಅವ್ರಿಗೋಸ್ಕರ ಮತ್ತೆ ಅವ್ರು ಬಂದು ಮಾತಾಡ್ತಾರೆ ತಮ್ಮ ಮುಂದೆ ಅದಕ್ಕೆ ಮುಂಚೆ ಚೇತನ್ ಅವರು ಚೇತನ್ ಅವರ ವತಿಯಿಂದ ಒಂದು ಅದ್ಭುತವಾದಂತಹ ಚಿತ್ರಕಲೆಯ ಪ್ರದರ್ಶನ ವೇದಿಕೆ ಮೇಲೆ ದಯವಿಟ್ಟು ಇಲ್ಲಿ ಇದ್ರೆ ಅಂದ್ರೆ ನಿಮ್ಗೆ ಸೌಂಡ್ ಕ್ಲಿಯರ್ ಕೇಳಿಸಲ್ಲ ಮುಂದೆ ಬರ್ರಿ ಹಾ ಮುಂದೆ ಬರ್ರಿ ಮುಂದೆ ಬರ್ರಿ ಈ ಕಡೆ ಇಲ್ಲಿ ದೊಡ್ಡ ತಂಡನೇ ಕೂಡೈತಿ ಮುಂದೆ ಬರ್ರಿ ಅಂತ ಹೇಳಿ ಕೇಳ್ಕೊಳತ್ತೀನಿ ಚೇತನ್ ಅವರಿಂದ ಒಂದು ಅದ್ಭುತವಾದಂತಹ ಚಿತ್ರಕಲೆಯ ಪ್ರದರ್ಶನ ತುಂಬಿದೆ
ಜೋರಾಗಿ ಚಪ್ಪಳೆ ಬರಲಿ ನಮ್ಮ ಚೇತನ ಅವರಿಗೋಸ್ಕರ ತುಂಬಾ ಅದ್ಭುತವಾದಂತಹ ಚೇತನ ಬಳಸ್ತಾ ಇದ್ದಾರೆ. ಪುನೀತ್ ರಾಜ್ಕುಮಾರ್ ಅವರ
ಚಿತ್ರನ ಬಿಡಿಸಿದರೆ ಅಂದಮೇಲೆ ಅವರನ್ನ ನೆನೆಸುವಂತ ಒಂದು ಸುಂದರ ಒಂದು ಗೀತೆನ ತಮಗೆ ತಗೊಂಡ್ಬರ್ತಾ ಇದೀವಿ ನಮ್ಮ ತಂಡದಿಂದ ಇವತ್ತಿನ ಈ ಕಾರ್ಯಕ್ರಮ ನಮ್ಮ ಮಹಲಿಂಗಪುರ ಯೂಟ್ಯೂಬ್ ಚಾನಲ್ ಹಾಗೂ ಟಿವಿ ಕೇಬಲ್ ಚಾನಲ್ ಅಲ್ಲಿ ನೇರ ಪ್ರಸಾರ ಹೋಗ್ತಾ ಇದೆ. ಕೇಬಲ್ ಚಾನಲ್ ನಂಬರ್ 295 ಹಾಗೇನೆ ನಮ್ಮ ಮಹಲಿಂಗಪುರ ಯೂಟ್ಯೂಬ್ ಚಾನಲ್ ಅಲ್ಲಿ ಕೂಡ ತಾವು ನೋಡಬಹುದು. ಸೊ ನಮ್ಮ ಜೊತೆಗಿರೋದ ಜೀವ ಅವ್ರನ್ನ ಇಲ್ಲಿಡ್ರಿ, ಅವ್ರನ್ನ ನೆನೆಸುವಂತ ಸುಂದರವಾದ ಗೀತೆ. ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳಿದ್ರೆ ಇಲ್ರಿ ಇಲ್ಲಿ. ಸೊ ಯಾರ್ಯಾರು ಒಂದ್ ರಿಕ್ವೆಸ್ಟ್ ಪುನೀತ್ ರಾಜ್ಕುಮಾರ್ ಅವರ, ನಾವು ಸರ್ ನಾವು ದೊಡ್ಡ ಅಭಿಮಾನಿ, ಅವ್ರನ್ನ ನೆನೆಯುವಂತಹ ಟಾರ್ಚ್ ಮೊದಲೇ ನಾನು ಹೇಳಕ್ ಬಂದೆ. ಎಲ್ರು ತಮ್ಮ ಯಾರ್ಯಾರ ಕೈ ಮೊಬೈಲ್ ಇದೆ ಅವರೆಲ್ಲರೂ ಕೂಡ ಟಾರ್ಚ್ ಆನ್ ಮಾಡ್ಬೇಕು ಅಂತೇಳಿ ರಿಕ್ವೆಸ್ಟ್. ಎಸ್, ಅಲ್ಲಿ ಮೇಲ್ಗಡೆಯಿಂದ ನಮ್ಮ ಯಾರ್ಯಾರ ತಾಯಂದ್ರ ಅಂತ ಮೊಬೈಲ್ ಇದೆ ಟಾರ್ಚ್ ಆನ್ ಮಾಡ್ರಿ, ಲೈಟ್ ಆಫ್ ಮಾಡ್ಬಿಡ್ರಿ. ನಮ್ಮ ಜಿ ಕೆ ಸೆವೆನ್ ಸರ್ ನಮ್ಮ ತಂಡ ಎಲ್ಲರೂ ಜೊತೆಗೂಡೋಣ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರನ್ನ ನೆನೆಯುವಂತ ಸುಂದರವಾದಂತಹ ಗೀತೆ. ಇನ್ನು ಬರ್ಬೇಕ್ರಿ ಟಾರ್ಚ್ ಈ ಕಡೆ, ಯಾರ್ಯಾರ ಹತ್ರ ಮೊಬೈಲ್ ಐತೆ ಎಲ್ಲರೂ ಟಾರ್ಚ್ ಆನ್ ಮಾಡ್ಬೇಕು. ಹಿಂದ್ಗಡೆಯಿಂದ ಕೂಡ ಟಾರ್ಚ್ ಆನ್ ಮಾಡಿದ್ರೆ ನನ್ನ ಜೊತೆ ಆಡಕ್ಕೆ ಎಲ್ಲರೂ ರೆಡಿ ಇದೀರಾ? ನನ್ನ ಜೊತೆ ಆಡ್ಬೇಕು, ರೆಡಿ ಇದೀರಾ? ಚಪ್ಪಳೆ ಯಾರ್ಯಾರ ಕೈಲಿ ಮೊಬೈಲ್ ಇಲ್ಲ ಅವ್ರೆಲ್ಲರೂ ಕೂಡ ಚಪ್ಪಳೆ ಕೊಡ್ಬೋದು. ಚಪ್ಪಳೆ
يوتيوب ಅಲ್ಲಿ ರೀಲ್ಸ್ ಅಲ್ಲಿ ನೋಡಿರ್ತೀವಿ ಬಹಳಷ್ಟು ಜನರ ಸ್ಟೇಟಸ್ ಅಲ್ಲಿ ನೋಡಿರ್ತೀವಿ ನಮ್ಮ ಲಬ್ಬರ ರಾಜ ಸರ್ ಅವರು ಇಲ್ಲಿ ಆಗಮಿಸಿದ್ದಾರೆ ಅವರಿಗೋಸ್ಕರ ಬಲ್ಲಿ ಜೋರಾದ ಚಪ್ಪಾಳೆ ಎಸ್ ಇಗ್ನೋರ್ ಮಾಡಿ ಮತ್ತೆ ಬದಾಮ್ ಬದಾಮ್ ಯಾರು ಹೆಚ್ಚಿರ ನಾನು ಹೆಚ್ಚಿದ್ಲ
ಅವ ಹಚ್ಚಿದನ ಅವನು ಬದಾಮ ಅದ ಹಚ್ಚಾವ ನೀ ಬಿದ್ದೆ ಅಪ್ಪ ಕಚ್ಚಾ ಬದಾಮ ತೇಗಿ ಹಗರಿ ಒಟ್ಟ ಸೊ ಇನ್ಸ್ಟಾಗ್ರಾಮ ಫೇಸ್ಬುಕ್ ವಾಟ್ಸಪ್ ಸ್ನ್ಯಾಪ್ಚಾಟ್ ಜಗತ್ತು ವಾರಿಯಾಗಿ ಹೊಂಟೈತಿ ನಮ್ಮ ಹುಡುಗರು ಹೊಂಟ ವಾರಿಯಾಗಿ ಹೊಂಟಿ ದೊಡ್ಡವ್ರ ಆಗ ಮೊದಲು ಆಮೇಲೆ ಹೋಗಿ ಸೊ ಮೀಡಿಯಾ ಅನ್ನೋದು ಯಾರ ರೇಂಜಿಗೆ ಐತಿ ಯಾರ ರೇಂಜಿಗೆ ನಾವು ತಲೆ ಕೆಡ್ಸ್ಕೊಂಡ್ವಪ್ಪ ಅಂದ್ರೆ ನಮ್ಮ ಹುಡುಗರಿಗೆ ಗೊತ್ತಾಕೈತಿದ ಬೆಳಿಗ್ಗೆ ಅದು ಹಾಸಿಗೆ ಅದ ಬಿಟ್ಟು ಹುಡುಕಾಡ್ತೀವಿ ನಾವು ಏನು ಹೇಳ್ರಿ ಏನ ಮೊಬೈಲ್ ಅದನ್ನ ಕೈಯಾಗಿ ಹಿಡಿದು ಭಯ ಗುಡ್ಕೊಂಡು ಗುಡ್ಗ ಹಾಕಬೇಕು ಸಂಡಾಸ್ ಹೋಗುತ್ತೆ ಹಾ ಆರೇ ಮಾಡಿ ಅನಿವಾರ್ಯದ ತಂಬಾಕು ತಿಕ್ಕ ಸೊ ಅಲ್ಲಿ ಸುದಕ್ಕೆ ಮೊಬೈಲ್ ಹೋಯ್ತಾರ ನಮ್ಮ ಹುಡುಗರು ಎದಕ್ಕೂ ಇಟ್ಟಿರೋದ್ನ ಅಂತ ಅಲ್ಲಿ ಚಲು ಚಲು ಐಡಿಯಾ ಬರ್ತಾ ಇದೆ ಸೊ ಎಲ್ಲ ಹಿಂಗೆ ಹದಿಗಾಡತ್ತ ಏನ್ ಕೇನಾರ ಏನ್ ಕೇನಾರ ಈಗ ಇನ್ಸ್ಟಾಗ್ರಾಮ್ದಾಗ ಫಿಲ್ಟರ್ ಅಂತ ಬಿಟ್ಟ ನೋಡ್ರಿ ಎಷ್ಟು ಚಂದ ಕಾಣ್ತಾರೆ ಇವರು ಇನ್ಸ್ಟಾಗ್ರಾಮ್ ಗೊತ್ತೈತಿ ಸ್ವಲ್ಪ ಸ್ವಲ್ಪ ಹೇರ್ ಪೇರ್ ಹಾಕೋಕೆ ಮೈ ನಮ್ಗೆ ಹೋಗೋದಾಗ ಒಬ್ಬ ಲವ್ ಮ್ಯಾರೇಜ್ ಮಾಡ್ಕೊಂಡು ಇನ್ಸ್ಟಾಗ್ರಾಮ್ ಲವ್ ಅವಂದ ಸಾಮಾರ ಮದುವೆ ಮಾಡ್ಕೊಂಡ ಎಂಟ ದಿವಸ ಡಿವೋರ್ಸ್ ಮಾಡ್ಕೊಳಕ್ ಚಾಲು ಮಾಡ್ಯಾನ ಇದು ಯಾಕಂದ್ರೆ ನೋಡಿದ್ದ ಬೇರೆ ಸಿಕ್ಕಿದ್ದ ಬೇರೆ ಚಲೋ ಬೊಮ್ಮನ್ಯಾಗ ಬಜಾರ್ ಫಿಲ್ಟರ್ ಹಾಕಿ ಪೊಟ್ಟು ತೆಗಿದಿಂಗ ಹುಡುಗರು ಹಂಗೆ ತೆಗಿಬೇಡ್ರಿ ನಾವು ಮೀಸಿ ಕಿಸಿ ತೀರ್ಸಿ ತಗೋದ್ರೆ ಚಂದ ಅದು ಅವ್ರಿಗೆ ಬಿಟ್ಟಿದ್ದ ಹೆಂಗೆ ಮಾಡಿದ್ ಏನಿಲ್ಲ ಪ್ಯಾರ್ಲೆಸ್ ಅಟ್ಯಾಕ್ ಆಯ್ತು ಏನಾದ್ರು ಗೊತ್ತಾಗೋದಿಲ್ಲ ಹಿಂಗೆ ಏನಕ್ಕೇನಾರ ಕಾಲು ಚೇಂಜ್ ಆಗತ್ತವ ತಲೆ ಕೆಟ್ಟು ಹೋಗ್ಬಿಟ್ಟ ನಮ್ಮ ಸೊ ಮೊನ್ನೆ 12 ವರ್ಷ ಹುಡುಗಿ ಹಿಂಗೆ ಫೇಸ್ಬುಕ್ದಾಗ ಹಿಂಗೆ ನಿಂತಾಳೆ ಹಿಂಗೆ ಐ ಆಮ್ ಹಾಟ್ ಕಾಲು ಚೇಂಜ್ ಆಗೈತ್ರಿ ಅಕ್ಕ ಈಗ ಸತ್ಯನಾಶ ಆಗೈತಿ ರೇಡಿಯೋದಿಂದ ಹಿಡ್ಕೊಂಡು ಮೆಮ್ರಿ ಕಾರ್ಡ್ ಮಟ್ಟ ಎಲ್ಲ ನೋಡಿಬಿಟ್ಟು ನಾವು ಹುಟ್ಟಿ ಬಂದು ಹುಟ್ಟಿದ ಕರ್ಮ ಕಣ್ಣು ಕೊಟ್ಟಂತೇವ್ರು ನೋಡ್ಕೋ ಸಾಯಿದೇನೆ ಏನು ಉಳಿದಿಲ್ಲ ಹಾ ಬೆಳಿಗ್ಗೆ ಹ್ಯಾಕರ್ ಸ್ಟೋರಿ ಅವಂಗೆ ಇವ್ಗೆ ಮೆನ್ಷನ್ ಮಾಡು ಅವಂಗೆ ಅವ್ನಿಗೆ ಮೆನ್ಷನ್ ಮಾಡು ಹಿಂಗೆ ಹೋಗುದು ಜೀವನ ಲಾಕ್ಡೌನ್ದಾಗ ಯಾರ್ಯಾರು ಮದುವೆ ಅದು ಆ ಮಮ್ಮ ಆಗೈತಿಲ್ಲ ನಾಚಬೇಡ ಹೇಳ ಆಗೈತಿಲ್ಲ ಹೆಂಗ ಹಿಂಗ ನಕ್ಕೋತಿರ ಮದುವೆ ಆಗ್ಬೇಕು ನಗೋದು ಭಾಳ ಕಡಿಮೆ ಮನುಷ್ಯ ಹಾ ಅಟ್ಟ 6 ತಿಂಗಳ ವರ್ಷ ಹೊರಗೆ ಬರ್ತೈತಿ ಜಾತ್ರೆ ಕೈ ಕೈ ಹಾಕೊಂಡು ಅಡ್ಡಾಡೋದು ಆಮೇಲೆ 1 ವರ್ಷ 2 ವರ್ಷ ಒಂದು ಮಗು ಹಾಕೈತಿ ಅವಾಗ ಜಡಿದ ಚಾಲು ಎಲ್ಲಿದ್ದೀರಿ ಹುಡುಗ ಎದ್ಕೊಂಡೈತಿ ಮನಿಗೆ ಬೈಲ ಆ ಹುಡುಗನ ಹಲ್ಲು ಬರ್ತಾವ ನಮ್ಮ ಹಲ್ಲು ಸರ್ಲ ಹಾಕವಲ್ಲಿ ಹಾ ಇದ ಜನ್ಮ ಆ ಸ್ಟಾರ್ಟಿಂಗ್ದಾಗ ಇರ್ತೈತಿ ಒಂದು ಕ್ರೇಜ್ ಇರ್ತೈತಿ ಹಿಂದಿನ ಕೈ ಕೈ ಹಾಕೊಂಡು ಮೆಹಬೂಬಾ ತೂ ಮೇರಿ ಮೆಹಬೂಬಾ 2 ವರ್ಷ 3 ವರ್ಷ ಅಟ್ಟ ಎಲ್ಲದಕ್ಕೊಂದು ಟ್ರೆಂಡ್ ಇರ್ತೈತಿ ಈಗ ಬದಾಮ್ ಬದಾಮ್ ಹೋತು ಎಕ್ಕ ಸಕ್ಕ ಹೋತು ಏನೇನೇನೇನು ಬರತ್ತವ ಬದಾಮ್ ಬದಾಮ್ ಯಾರ ಏಜ್ಗೆ ಆಯ್ತ ಅವ್ ಯಾವ ಕಾಕ ಶೇಂಗಾ ಮಾರಾತಿದ್ದ ನಿತ್ಕೊಂದ ಹಾ ಕಚ್ಚಾ ಬದಾಮ್ ಹೌದು ಮಮ್ಮ ಅವ್ ಶೇಂಗಾ ಮಾರಾತಿದ್ದ ಅದ್ ನಮ್ ಕೈಯಾಗ ಸಿಕ್ ಸೈತಾನ ಸರ್ ಹಸಿ ಶೇಂಗಾಕ ಆಕ್ಚುಲಿ ಹೇಳ್ಬೇಕಂದ್ರೆ ಟ್ರೆಂಡ್ ಎದಕ್ಕೆ ಅಂತಾರಪ್ಪ ಅಂದ್ರೆ ಏನಕ್ಕೇನಾರು ಮಾಡುದು ಅದನ್ನ ನೋಡಿ ನಾವು ಮಾಡುದು ಇದಕ್ಕೆ ಟ್ರೆಂಡ್ ಅಂತಾರ ಬದಾಮ್ ಕಾಯಿ ಇದಕ್ಕೆ ಏನ್ ಸಂಬಂಧ ಏನಾರ ಸಂಬಂಧ ಬೇಕಲ್ಲ ಸಂಬಂಧ ಬೇಕಲ್ಲ ಅದಕ್ಕೆ ಅದಕ್ಕಾಗಿ ಟ್ರೆಂಡಿಂಗ್ ಅಂತಾರೆ ಈಗ ನಡಕ್ಕೆ ಹಿಂಗೆ 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 ಮಾಡತ್ತಾರೆ ಹುಡುಗರು ತೋಡೆ ಹಾ ಪುಷ್ಪ ನಾನು ಒಂದು 2-3 ಸಲ ರೀಲ್ಸ್ ಮಾಡಕ್ ಹೋಯ್ತೀನಿ ಗಾಡಿ ಬತ್ತು ಕರ್ಕೊಂಡು ಹೋದ ದವಾಖಾನೆ ಪೋಲಿಯೋ ಮಾಡಿಸ್ಕೊಂಬಿಡಿ ಏನಿನ್ ನಾವು ಅಂತೇಳಿ ಈ ರೇಂಜ್ಗೆ ಅಡಿಕ್ಟ್ ಆಗಿಬಿಟ್ಟು ಮೊದಲೇನ ಈ ಟ್ಯಾಲೆಂಟ್ ಅನ್ನೋದು ನೋಡ್ರಿ ಬರೀ ಬದಾಮ್ ಬದಾಮ್ ಮಾಡೋದು ಟ್ಯಾಲೆಂಟ್ ಅನ್ನೋದು ಭಾಳಷ್ಟು ಟ್ಯಾಲೆಂಟ್ ಅದಾವ ಈಗ ನೋಡ್ರಿ ಅಣ್ಣ ಪೇಂಟಿಂಗ್ ಮಾಡಿದ ಅಡುಗೆ ಮಾಡುದ ಭಾಳಷ್ಟು ಟ್ಯಾಲೆಂಟ್ ಅದಾವ ನಮ್ಮ ಉತ್ತರ ಕರ್ನಾಟಕದ ಭಾಳಷ್ಟು ಟ್ಯಾಲೆಂಟ್ ಹುಡುಗಿಯರ ಗದ್ದಲ ಸಂಘ ಗದ್ದಲಾಗ ಅಲ್ಲೇ ಕೂತಾವ ಅವ್ರು ನೆವಸಿರತ್ತೆ ಹೇಳ್ತೀನಿ ನಾನು ಗೊತ್ತಾಗಲ್ಲ ಹಾ ಸೊ ಕಾಲು ಭಾಳ ಚೇಂಜ್ ಆಗತ್ತೈತಿ ಏನ್ಕೇನಾರ ಹೊಸ ಬರತ್ತಾವ ಜಾನಪದ ಕಿರಿಯಸ್ ಐತಿರ್ಲಿಲ್ಲ ಕೇತಿರ್ಲಿ ಜಾನಪದ ಹತ್ತಿ ಬರ್ತಿದ್ದಲ್ಲ ಹುಡುಗಿ ಎಟ್ರ ಬಸ 11 ರೂಪಾಯಿಗೆ ಅವ್ರ ಅಪ್ಪ ಕಾಲ ಮೇರ್ತೊಂದು ಬರ್ತಾನ ಹಿಂದೆ ಮುಂದೆ ನೋಡ್ಕೋತಿರ್ಬೇಕ ಇಲ್ಲಿ ಹಾ ಎಲ್ಲಿದೆ ಅಪ್ಪ ನೋಡ್ಕೋತಿರ್ ಏನ್ಕೇನಾರ ಹಿಂದ್ಕಿಲ್ವಂಗೆ ಸಾಂಗ್ ಬಂದಿತ್ತು ಯಾವುದು ಕಾಚೆಲ್ಲಿ ಬಾ ಬೆಂಗಳೂರು ದೇಖನೇಕು
ಬೆಂಗಳೂರ್ ಸಹಕಾರ ಮುಜ್ಜಿ ಮಾಲೀಕ ಅಂದರ್ ಬುಲಾಯ ಅಂದರ್ ಬುಲಾ ಕ್ಯಾ ಕರ ಬೋಲ್ಯಾ ನೀ ಮೇರೆಗೂ ಹೋಕೋ ಬಡ್ಕೋ ಹಾ ಮುಂದಿನ ಹಂಗೂ ತಿಳಿದಿಲ್ಲ ಟಿಡಿಂಗ್ ಟಿಡಿಂಗ್ ತಿಶ ಆತಿದ್ರ ಅರ್ಥ ಯಾರಿಗೆ ಗೊತ್ತೈತಿ ಹೇಳಿ ನೋಡ್ ಹಿಂಗ ಏನ್ ಕೇನಾರ ಬರ್ತೈತಿ ಏನ್ ಕೇನಾರ ಹೋಗ್ತೈತಿ ನೋಡ್ಕೋತ ಹೋಗಿ ಸತ್ತು ಹೋಗ್ಬಿಡ್ರಿ ಇದ ಜೀವನ ಬಿಹಾರದ ಸೈನ್ಯ ಅಲ್ಲ ಸೊ ಅಣ್ಣ ಎಲೆಕ್ಷನ್ ಗೊತ್ತಿಲ್ಲ ಗಪ್ಪ ಏನಣ್ಣ ಬೇಡಪ್ಪ ಇಷ್ಟ ಪ್ರೀತಿ ಸಾಕ ನಮ್ಮ ಉತ್ತರ ಕರ್ನಾಟಕ ಹುಲ್ಲುಗಳ ಪ್ರೀತಿ ಹಿಂಗ ಯಾಕಪ್ಪ ಅಂದ್ರೆ ನಾವು ಮಾತಾಡಿ ಬಿರುಸಾಕವು ಅದ್ರ ಮೃದು ಹೆಂಗಂದ್ರೆ ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕ ಪ್ರೀತಿ ಆ ಲೆವೆಲ್ ಕೈತಿ ಅಂದ್ರೆ ಮಾತ್ ಮಾತಿನಾಗ ನಾಲ್ಕೈದು ಜನ ಸುಳಿವಾಗ ಅಂದ್ರೆ ಗೊತ್ತಾಗಲ್ಲ ನಮಗ ನೋಡ್ರಿ ಈಗ ನಮ್ ಕಡೆ ಹೆಂಗ ಯಾರು ಸತ್ತಿರ್ತಾನ ದೋಸ್ತಗಳಪ್ಪ ಸೀದಾ ಹೋದಾವ ನಿಮ್ಮಪ್ಪ ನಿಂಗ್ ಚಂದ ಇದ್ರು ಸುಳಿಮಗ ಈಗೇನಾತವಂಗ ಸತ್ತ ನಾವು ಏನ್ ಏನ್ ಅನ್ಕೋಬೇಕು ಪಾಪ ಅಂತ ಮೈನೊಂದು ಕಾರ್ಯಕ್ರಮಕ್ಕೆ ಹೋಗಿನಿ ರಾತ್ರಿ ಕಾರ್ಯಕ್ರಮ ಮುಗಿಸಿ ಬೆಳಿಗ್ಗೆ ಮೈನಿಗೆ ಮೈನಿ 9 ಗಂಟೆಗೆ 9:00 ಫೋನ್ ಹಚ್ಚಿರೋ ಒಬ್ರು ಕಮಿಟಿ ರಾಜವಣ್ಣ ನೀನ್ ರಾತ್ರಿ ಕಾರ್ಯಕ್ರಮ ಮಸ್ತ್ ಆತರಿ ಏ ಥ್ಯಾಂಕ್ಸ್ ರೀ ಅಣ್ಣ ಆಮೇಲೆ ಫೋನ್ ಹಚ್ತಾನ್ರಿ ಒಂದು ಪಟ್ಟಿ ನಿಲುಗಡೆ ಹುಡುಗರು ಒಂದ್ ಎರಡು ಹುಡುಗರು ನಿಮ್ ಕಾರ್ಯಕ್ರಮ ಬಗ್ಗೆ ಮಾತಾಡತ್ತಾರು ಅಲ್ಲಿ ಫೋನ್ ಹಚ್ತಾನ್ರಿ ಕೇಳ್ರಿ ಅಣ್ಣ ಏನ್ ಮಾತಾಡತ್ತಾರು ಹೋಗಿ ಹಚ್ಚ್ರಿ ಅತ್ತ ಹೋಗಿ ಹಚ್ಚರು ಎರಡು ಹುಡುಗರು ಕನ್ನಡ ಸೈಡ್ ಹುಡುಗರು ಅನ್ನಾವತ್ತರಿ ಎರಡು ಹುಡುಗರು ಮಾತಾಡತ್ತಾವ ಏನ್ ಕೆಟ್ಟ ಸುಳಮಗ ರಾಜ ನಗಿಸಿದ್ವಿ ನಿನ್ನೆ ನಾವು ಇದನ್ನ ಏನ್ ತಿಳ್ಕೊಬೇಕಂತ ಹಾ ಅಭಿಮಾನ ಅಂದ ಬಿಡ ನೀವೊಂದ್ಸಲ ಅಂದ ಬಿಡ ಅಂದ ಬಿಡ ಸೊ ಬಹಳಷ್ಟು ಕಲಾವಿದರು ಬೆಳೆಸಿದಂತ ನಮ್ಮ ಉತ್ತರ ಕರ್ನಾಟಕ ಬಹಳಷ್ಟು ಕಲಾವಿದರು ಬೆಳೆಸಿದ್ ನಾವ ಸೊ ನನ್ನಂತ ಕಲಾವಿದರು ಆಕ್ಚುಲಿ ನಿಮ್ಗೆ ಹೇಳ್ಬೇಕಂದ್ರೆ ಇಲ್ಲಿ ಮಾನಿಂಗ್ಪುರ ಮೊದಲು ಬರ್ತೀನಿ ನಾನು ಒಂದ್ ಎರಡು ಮೂರು ಸಲ ಬಾಡಿಗೆ ಬಂದ್ರೆ ಆಕ್ಚುಲಿ ನಮ್ಮ ಓನಿ ಮಾನಿಂಗ್ಪುರದಕ್ಕಿನ ಇಲ್ಲಿ ಬರ್ತೀನಿ ನಾ ಮೊದಲ ಸೊ ಫಸ್ಟ್ ಟೈಮ್ ಕಾರ್ಯಕ್ರಮಕ್ಕಂತ ಮಾನಿಂಗ್ಪುರಕ್ಕೆ ಬನ್ನಿ ದುಬೈ ಅಲ್ಲಿ ಲಂಡನ್ ಬ್ರಿಡ್ಜ್ ಐತಲ್ಲ ಎಲ್ಲ ಪಟ್ಟಿ ಅಂಗಡಿ ಎಲ್ಲ ನಮ್ಮ ಊರು ಅಲ್ಲೇ ಹೆಸರು ನಮ್ದು ಗೋಕಾಕ ಓಮಾಮ ಗೋಕಾಕ ಸೊ ಬಹಳಷ್ಟು ಕಲಾವಿದರು ಅದಾರ ಬೆಳೆಸ್ರಿ ಅಂತ ಹೇಳ್ತು ಈಗ ಅಕ್ಕಗಳು ಇವ ಧಾರಾವಾಹಿ ತೆಪ್ಸೆ ಬಂದಿರಿ ತೆಪ್ಪೈತ್ರಿ ಇವ ಶನಿವಾರ ಮಾಮ ನೀನು ನೋಡ್ತಿ ನೀನು ಹೆಂಗ್ ಗೊತ್ತ ಹಿಂಗ ಧಾರಾವಾಹಿ ತೆಪ್ಸರಿ ಇವತ್ತು ಪುಟ್ಟ ಗೌರಿ ದೊಡ್ಡ ಗೌರಿ ಅಗ್ನಿ ಸಾಕ್ಷಿ ಇಂಥ ಅಪರೂಪ ಕಾರ್ಯಕ್ರಮ ಇರ್ತಾವ ಅವನ ಒಂದು ಗುಡ್ತು ಬೇರೆ ಯಾಕಂದ್ರೆ ಧಾರಾವಾಹಿ ನಮ್ಮ ಹುಡುಗರಿಗೆಲ್ಲ ಸೂಟ್ ಆಗೋದಿಲ್ರ 30 ಸೆಕೆಂಡ್ದಾಗ ಬೈ ಇರ್ಬೇಕು ಬದಾಮ್ ಬದಾಮ್ ಎಲ್ಲ ಇಲ್ಲೇ ಬಿಗಿಯರ್ಸ್ಬೇಕು ಅವ್ರು ಅಷ್ಟು ಪೇಷನ್ಸ್ ನಮ್ಮ ಕಡೆ ಇಲ್ರಿ ಲಾಕ್ಡೌನ್ದಾಗ ಆ್ಯಕ್ಚುಲಿ ಧಾರಾವಾಹಿ ನಾನು ನೋಡಿದ್ದು ಲಾಕ್ಡೌನ್ದಾಗ ರೀ ಯಾಕಂದ್ರೆ ಖಾಲಿ ಇದ್ದು ಹೊರಗಾದ್ರು ಬದಾಮ್ ಬದಾಮ್ ನಮ್ಮ ಬಿಡಿಯಾತಿರು ಇನ್ನು ನೋಡಬೇಕಾರೆ ಅನಿವಾರ್ಯ ನಮ್ಮ ಆಯಿ ಅದಾಡ್ರು ಮನ್ಯಾಗ ಇಟ್ಟು ಬಾಯಿ ದೊಡ್ಡದಿಗಿತ್ತಡ್ದ ನನ ಆದ್ರೆ ಒಂದು ಟೂ ವೀಲರ್ ಹೋಗ್ತೈತಿ ಒಳಗೆ ಆ ನಮಗೆ ಬಾಯಿ ತೆಗೆದಿರ್ತಾರ ಹಾ ಕೊಂದೆ ಬಡಾವಣಕ್ಕಿನ್ನ ಸೊ ಈ ರೇಂಜಿಗೆ ಧಾರಾವಾಹಿ ಇಟ್ಟು ನಾನು ಒಂದು 15 ದಿವಸ ಶನಿವಾರ ಏನ್ ಮಾಡಕ್ ಬರೋದು ನೋಡ್ಬೇಕತ್ತ ನೋಡಿ ಈ ಟಿಕೆಟ್ ಬಿ ಪಿ ಇರ್ತೈತ್ರಿ ಧಾರಾವಾಹಿ ನೋಡಾಕ ಹೆಂಗಸರಿಗೆ ಅಟ್ಟ ಸೂಟ್ ಹಾಕತ್ತಿರದ ಒಬ್ಬಕ್ಕೆ ಚಕ್ರ ಬಂದು ಬೀಳ್ತಾಳ್ರಿ ಹೀರೋಯಿನ್ ಅದಕ್ಕೆ 3 ದಿವಸ ನೋಡ್ತಾರ ಮೈಂಡ್ ಎಲ್ಲಾರು ತಿರ್ಗಬೇಕ್ರಿ ಹಿಂಗ ಸ್ಲೋ ಮೋಷನ್ ಅಲ್ಲಿ 4 ದಿವಸ ಹೋತ್ರಿ ಆಕಿನ ದವಾಖಾನೆ ಕರ್ಕೊಂಡು ಡಾಕ್ಟರ್ ರಿಪೋರ್ಟ್ ಹೇಳ್ಬೇಕಾರೆ 3 ದಿವಸ ವಾರ ಹೋತ್ರಿ ಅಲ್ಲೇ ಆಮೇಲೆ ರಿಪೋರ್ಟ್ ಹೇಳ್ತಾರ ಮಗು ಆಗತೈತಿ ಅವ್ ಖುಷಿ ಪಡ್ಸಾಕ 8 ದಿವಸ ಇಟ್ಟೆಲ್ಲ ನಮ್ಗೆ ಸಂಘಟ ಆಗುದಿಲ್ರಿ ಅಕ್ಕ ನೋಡ್ರಿ ಆರಾಮ್ಸ್ ನೋಡ್ರಿ ಬಟ್ ಬೆಳಿಗ್ಗೆ ಅದ್ರ ಬಗ್ಗೆ ಮಾತ್ರ ನಮ್ಮ ಮನ್ಯಾಗ ಅದಾರ ಒಂದಿಬ್ರ ರಾತ್ರಿ ಧಾರಾಬಾಯಿ ನೋಡಿ ಬೆಳಿಗ್ಗೆ ಮಾತಾಡೋ ಶೈಲಿ ಹೆಂಗಿರ್ತೈತಾರ ವೈನಿ ಒಯ್ಯಾನ ಒಪ್ಪತ್ ಒಕ್ಕೋತಿರಿ ವೈನಿ ನಾಳೆ ಒಂದ್ ಹೇಳಿ ಓಡಿ ಹೋಗ್ರೆ ನೆಕ್ಕಿ ಹ್ಮ್ ಆಯ್ತು ಓಡಿ ಹೋಗಳ ನಿಮ್ಗೆ ಯಾಕತ್ತರ ಸಂತ ಏನ್ ಶಿರಿವಾದ ನನ್ನ ಗಂಡಿಗೆ ಹೇಳಿ ಮುರ್ದದ ಭಾವ ತರವತ್ತ ಆ ಶಿರಿ ತರ್ಬೇಕಾರ ಇವನ್ ಚೈಲಿ ಹಿಡ್ದತ್ತಿತ್ರಿ ಪರಿಸ್ಥಿತಿ ಕೆಡ್ತಾರ ಹಿಂಗ ಏನ್ ಕೇನಾರ ಏನ್ ಕೇನಾರ ಮೀಡಿಯಾಗ ಎಲ್ಲಕ್ಕೂ ಅಡಿಕ್ಟ್ ಆಗಿ ಕೊಟ್ಟು ನಾವ ಸೊ ಬಂದಪೇಟೆಗೆ ಯಾರೋ ಒಂದು ಹುಡುಗಂದ ಅರಸಿ ಬಿಡ ಅಲ್ಲ ಹೇಳೋಣ ಅಂತ ಹೇಳಿ ಯಾಕಂದ್ರೆ ಆರ್ಸಿಬಿ ಅಭಿಮಾನಿಗಳು ಅದಿರ್ಲ ಇಲ್ಲ ಸೊ ನಮ್ಮ ಮಾಲಿಂಗ್ಪುರ ಹುಲಿಗೋಳ ಸಂಬಂಧದ ಒಂದು ಡೈಲಾಗ್ ಹೇಳಿ ಹೋಗ್ತೇನೆ ನಾನು ಆಮೇಲೆ ಮತ್ತೊಂದ್ರಿ ಏನ್ ಹೇಳ್ತೀನಿ ಅಂದ್ರೆ ಮೊದಲಿನ ಕಾಲಕ್ಕ ಈಗಿನ ಕಾಲಕ್ಕ ಏನ್ ಬದಲಾವಣೆಗಳು ಅದಾವಪ್ಪ ಅಂದ್ರೆ ಈಗ ಸ್ವಲ್ಪ ಹಳ್ಳಿ ಕಾಕಾಗಳು ಗೊತ್ತಾಗತ್ತಿ ಬಜಾಜ ATM ಗಾಡಿಗಳು ನೋಡಿರ್ಬೇಕು ನೀವು ಆ ಟೈಮ್ದಾಗ 90-95 2000 ವರ್ಷಕ್ಕಿಂತ ಮುಂಚಿನ ಡಬ್ ಇದ್ದವ್ರೆಲ್ಲ ಈಗೆಲ್ಲ ಡೂಕ ಪೂಕ ಬಂದಾವು ಏನ್ಬಿಟ್ಟು ಬಜಾಜ್ ಮೊದಲು ಗಾಡಿಗಳು ಇರ್ತಿದ್ರಿ ಅಕ್ಕಗಳು ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿ ಮೊದ್ಲಿಂದ ಈಗಿಂದ ಫರ್ಕ್ ಹೇಳತ್ತನ್ರಿ ಏನ್ ಮೆಟ್ಟಿ ಬಜಾಜ್ ಹೆಂಗಸರ್ ಪದ್ಧತಿ ನಯಾ ನಾಜುಕಲ್ಲಿ ಹಿಂಗ್ ಕೊಂಡಿರ್ತೀರಿ ಹಿಂಗ ಸರಗ್ ಇರ್ತಿತ್ರಿ ಮೈ ಮೇಲ ಸಣ್ಣಂಗೆ ಸರಗ್ ಹೋತ್ರಿ ಇಲ್ಲಿ ಕೈ ಒತ್ತ ಕಾಕಾನ ಹೋಗಿ ಟಾಕೆ ಮೇಲೆ ಕೂತಿರ್ತೈತಿ ಅದ್ ಜಗ್ ಇಡ್ತಾರ ಹಿಂಗ ಈಗ ಅದು ಹೋಗಿತ್ರಿ ಹಿಂಗ ಡಬ್ಬ ಬೆಳತಾರ ಹೆಂಗಸರ್
ಇನ್ನೊಂದು ತೋಡ ದಿವಸ ದೇವರಾಯನಿಗೆ ಕಾಲು ಹಿಂಗೆ ಬರ್ತೈತಿ ರೀ, ಚಂಡ ಟೈರ್ದಾಗ ಹಾಕೋದ್ರಿ ಅವ್ನು ಹೇಳ್ಕೊಂಡು ಹೋಗ್ತಾನೆ. ಮೈನು ಮೈನು ಮದುವೆ ಆಗೈತೆ ಅಕ್ಕ ಅಂದ ಹೋಕಾರ ಹೇಳ್ಕೊಂಡು ಹೋಗ್ತಾರ ಅವ್ರು ಹೋಗತ್ತೆ. ಸೊ ಹಿಂಗೆ ಕಾಲು ಫರಕ್ ಐತ್ರಿ, ಏನ್ಕೇನಾರ ಬರತ್ತಾವು, ಏನ್ಕೇನಾರ ಹೊಂಟಾವು. ಸೊ ಇನ್ನು ಜಾನಪದ ಹುಡುಗರಿಗೆ ಸಂಬಂಧ ಇನ್ನೂ ಜಾನಪದ ಐತಿ, ಡ್ಯಾನ್ಸರ್ ಇಲ್ಲ ಏನ್ರಿ, ನನಗೆ ಹೇಳ್ಬೇಕ್ರಿ ನಾನು ಸ್ವಲ್ಪ ಏನಾರ ಹಾಕ. ಸೊ ನಾ ಭಾಳಷ್ಟು ಕಾರ್ಯಕ್ರಮ ಐತಿ, ನಾ ಮುಂದಿನ ಹೋಗ್ಬೇಕು ಮತ್ತೊಂದು ಸಲ ಯಾವಾಗ ನಿಮ್ಮ ಮಾಲಿಂಪುರ್ ಕೈಸ್ರಿ ಮತ್ತೆ ಬರ್ತೇನೆ ನಾನು. ಸೊ ಯೂಟ್ಯೂಬ್ದಾಗ ಇನ್ಸ್ಟಾದಾಗ ಭಾಳ ಬೆಳಿತೀರಿ, ನಿಮ್ಮ ಆಶೀರ್ವಾದ ನನ್ನ ಪ್ರೀತಿ ಹಿಂಗೆ ಇರಲಿ. ಒಳ್ಳೆ ಬರ್ತಂಗ ಬಸ್ತಿರ್ನು. ಸೊ ಅನಿವಾರ್ಯ ಕಾರಣದಿಂದ ಹೋಗೋದಾಗಿತ್ತು, ಮತ್ತೊಂದು ಸಲ ನಿಮ್ಮ ಊರಿಗೆ ಬರ್ತೇನೆ. ಸೊ ಹಿಂಗೆ ನನ್ನಷ್ಟು ನನ್ನಂಥ ಭಾಳಷ್ಟು ಕಲಾವಿದರಾದ 3 ವರ್ಷ ಆಯ್ತು ನಾನು ಮೀಡಿಯಾದಾಗ ಬಂದೆ. ಸೊ ಭಾಳಷ್ಟು ನನ್ನ ಉತ್ತರ ಕನ್ನಡ ಭಾಳಷ್ಟು ಪ್ರೀತಿ ಸಿಕ್ಕೈತಿ. ಸೊ ಅಕ್ಕಾರ ಹುಡುಗರಿಗೆ ಅಟ್ಟಲ್ರಿ, ಹೆಂಗೆ ಸರ್ ಸೀರೆ ಗೀರೆ ಹಾಕೊಂಡು ವೀಡಿಯೋ ಮಾಡಿ ನೋಡ್ರಿ ಅಟ್ಟ, ಭಾಳ ತ್ರಾಸ ಆಗತ್ತೆ ರೀ. ಶಮ್ಮ ಹಿಂಗೆ ಹಿಡ್ಕೊಂಡು ಹಿಡ್ಕೊಂಡು ಕ್ಯಾಮ್ರಾ ಮುಂದೆ 3 ತಾಸು ಗುದ್ದಾಡ್ಬೇಕ್ರಿ ನಾನು. ಆಯಿಗಳ ಅಜ್ಜಗಳ ಅತಿ ಸಸಿಗಳ ಬಗ್ಗೆ ಮಾಡ್ಯಾನ್ರಿ ನೋಡ್ರಿ. ಹಿಂಗೆ ನನ್ನಂಥ ಭಾಳಷ್ಟು ಕಲಾವಿದರಾದ್ರೆ ಉತ್ತರ ಕನ್ನಡ ಬೆಳೆಸ್ರಿ ಹಾಳಸ್ರಿ ಅಂತ ಹೇಳ್ತಾನೆ. ಸೊ ನಮ್ಮ ಹುಡುಗಳ ಸಂಬಂಧ ಆರ್ ಸಿ ಬಿ ಡ್ಯಾಲೋ ಒಂದ್ಸಲ ಹೇಳೋಕುನು ಧನ್ಯವಾದಗಳು. ಹೇಳೋಣ ಹನ್ನೆರಡು ನಿಮಿಷದೊಂದು ವಿಡಿಯೋ ಮಾಡಿನ ಆರ್ ಸಿ ಬಿ ಬಗ್ಗೆ, ಅದ್ರಾಗ 30 ಸೆಕೆಂಡ್ ಯಾರೋ ಪುಣ್ಯಾತ್ಮ ಕಟ್ ಮಾಡಿ ಅದನ್ನ ಡೈಲಾಗ್ ಅಟ್ಟ ವೈರಲ್ ಮಾಡಿಬಿಟ್ಟ. ಸೊ ನಿಮ್ಮ ಪ್ರೀತಿ ಆಶೀರ್ವಾದದಿಂದ ಭಾಳಷ್ಟು ವೈರಲ್ ಆಯ್ತು, ಹಿಂಗೆ ಬೆಳೆಸ್ತೀರಿ ಹಾರೈಸರ್ ಅಂತ ಹೇಳು. ಸೊ ಅದೇ ಡೈಲಾಗ್ ಈಗೊಂದ್ಸಲ ಹೇಳ್ತೀನಿ ಕೇಳ್ತೀರಣ್ಣ. 3 ವರ್ಷ ಆಯ್ತು ನಿಮ್ಮ ಅಕ್ಕನ ಲವ್ ಮಾಡಕೈತಿ, ಈಗ ಹೇಳತ್ತೆ ನನ್ನ ಮುಂದೆ 14 ವರ್ಷ ಆಯ್ತು ನಮ್ಮ ಟೀಮ್ ಕಪ್ಪಾಗಿದ್ದಿಲ್ಲ, ಟೀಮೇ ಬಿಟ್ಟಿಲ್ಲ ನಿಮ್ಮ ಅಕ್ಕನ ಬಿಡ್ತೇನೆ ನಾನು. ಮುಂದಿನ ವರ್ಷ ರಾತ್ರಿ ನಮ್ಮ ಟೀಮ್ ಕಮ್ಮಿ ಕಲ್ತೈತಿ, ಬೆಳಗ್ಗೆ ನಿಮ್ಮ ಅಕ್ಕನ ಓದಿ ಬಿಡ್ತೇನೆ, ಏನು ಮಾಡ್ಕೋತಿ ಮಾಡ್ಕೋ. ಸೊ 14 ವರ್ಷ ಆಯ್ತು ಇಷ್ಟು ಸಂತ ಎಂದು, ಇನ್ನೊಂದು ವರ್ಷ ಕಾಯೇನು ಆ ಕಪ್ಪು ಏನು ಹೋಗಿಲ್ಲ, ಅವ್ರ ಅಕ್ಕನ ಏನು ಹೋಗಿಲ್ಲ. ಸೊ ನನ್ನ ಸಲ ನನ್ನ ಜೊತೆ ಒಂದ್ಸಲ ಹೇಳಿ, ಮುಂದಿನ ಸಲ ಕಪ್ಪ, ಮುಂದಿನ ಸಲ ಕಪ್ಪ. ಸೊ ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ನಮ್ಮ ಚನ್ನಬಸವಣ್ಣ ಹುರ್ಕಳ್ಳಿ ಅವರು 200 ರೂಪಾಯಿ ಕಲಕಾಣಿಕೆ ನೀಡಿದ್ದಾರೆ ನಮ್ಮ ರಾಜು ಅವರಿಗೆ. ನಿಜವಾಗ್ಲೂ ಒಂದು ವಿಡಿಯೋ ಮಾಡ್ಬೇಕಂದ್ರೆ ಅದರ ಹಿಂದೆ ಸಾಕಷ್ಟು ಶ್ರಮ ಇರುತ್ತೆ. 30 ಸೆಕೆಂಡ್ನ ವಿಡಿಯೋ ನಾವು ನೋಡ್ತೀವಿ, ನಗ್ತೀವಿ, ಖುಷಿ ಪಡ್ತೀವಿ, ಸ್ಟೇಟಸ್ಗೆ ಹಾಕ್ತೀವಿ, ಆದರೆ ಆ 30 ಸೆಕೆಂಡ್ನ ವಿಡಿಯೋ ಮಾಡಲಿಕ್ಕೆ 3 ತಾಸು ಹೋಗಿರುತ್ತೆ. ಸೊ ಅವರ ಶ್ರಮಕ್ಕೆ ಒಂದ್ಸರಿ ಜೋರಾಗಿ ಚಪ್ಪಾಳೆ ಬರ್ರಿ ನಮ್ಮ ರಾಜುವರಿಗೋಸ್ಕರ. ಬಸವರಾಜಣ್ಣ ಮತ್ತೆ ಚಟ್ಟಿಮಠ ಮತ್ತೆ ಮಾಲಿಂಗಪ್ಪ ಕಂಟಿ ಅವರೇ ಒಂದು 200 ರೂಪಾಯಿ ಕೊಟ್ಟವ್ರು, 2 ಪುಡುಗ ಸ್ಟಾರ್ ಆಗಿದ್ದೆ, ಥ್ಯಾಂಕ್ಸ್ ಅಣ್ಣ. ಚನ್ನಬಸವಣ್ಣ ಹುರ್ಕಡ್ಲಿ ಥ್ಯಾಂಕ್ಸ್ ಮಾಮ. ಮಂಜುನಾಥ್ ಅಣ್ಣ ಬಕರೆ ಏನಿದೆ ಅಣ್ಣ, ಏನಿದೆ ಸರ್ ಹೊರಗದ್ರೆ, ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ಸ್ ಅಣ್ಣ. ರವಿ ಅಣ್ಣ ಕಡೆಯಿಂದ 200 ರೂಪಾಯಿ. ಸೊ ಎಲ್ಲರಿಗೂ ಥ್ಯಾಂಕ್ಸ್ ಅಣ್ಣ. ಸೊ ಮತ್ತೊಂದ್ಸಲ ರಾಜು ಅಣ್ಣ ಮಾಲಿಂಪುರ್ ಬಂದ್ರ ಆರ್ ಎಂ ಡಿನ ಬಡಿಬೇಕು, ಬ್ರ್ಯಾಂಡ್ ಅಂದ್ರೆ ಬ್ರ್ಯಾಂಡ್, ಮಾಲಿಂಪುರ್ 1 ನಂಬರ್ ಬ್ರ್ಯಾಂಡ್. ಇಲ್ಲಿ ಐತ್ ನೋಡ್ರಿ ಅನಾವತ್ ಗಿಚ್ಚ ಅಭಿಮಾನ, ಇಲ್ಲಿ ಐತ್ ನೋಡ್ರಿ ಲಗುಟ ಶಟಲ್ ಹೋಗೋಣ ನಾವು ಬಾಯ್. ಸೊ ಆಕ್ಚುಲಿ ಗುಡ್ಗಾ ತಿನ್ನಾರ ಗೊತ್ತಾಗತ್ತೆ ಅರ್ಥ, ಇದೇ ಚಾ ಕೊಡಕ್ ಬಂದು ಒಬ್ಬಣ್ಣ, ಅದಕ್ಕೆ ಬೇಡಣ್ಣ ಚಾ ಕೊಡ್ರೆ ಗುಡ್ಗಾ ಬೇಕು ನನ್ಗೆ, ಸ್ಟೇಜ್ ಮ್ಯಾಗ ಗುಡ್ಗಾ ತಿನ್ನೋ ಸರಿ ಅನ್ಸಿಲ್ಲ ಅಂತ ಹೇಳಿ. ಸೊ ಗುಡ್ಗಾ ತಿನ್ನಾರ ಆದ್ರೂ ತಿನ್ನಕ್ ಹೋಗ್ಬೇಡ್ರಿ, ತಿನ್ನಕ್ ಹೋಗ್ಬೇಡ್ರಿ ಗರ್ನ. ಸೊ ಥ್ಯಾಂಕ್ ಯು ಅಕ್ಕ ಅವ್ರು, ನಮಸ್ಕಾರ, ಬರ್ತೇನೆ ಮತ್ತೊಂದು ಸಲ. ಹಾಗೇನೆ ನಮ್ಮ ಬಸು ನ್ಯಾಮಗೌಡವರು ಹಾಗೂ ದಾನೇಶ್ ಅದೇಪ್ಪನವರವರು ದಯವಿಟ್ಟು ವೇದಿಕೆಯಲ್ಲಿ ಬರಬೇಕು. ನಮ್ಮ ಬಸವಣ್ಣ ಹಾಗೂ ದಾನೇಶ್ ಅವರಿಂದ ನಾವು ರಾಜು ಅವರಿಗೆ ವೇದಿಕೆ ಮೇಲೆ ಸನ್ಮಾನ ನಡೀತಾ ಇದೆ. ಪದ್ಮಜ್ಯೋತಿ ನ್ಯಾಮಗೌಡ ಅವರೇ 200 ರೂಪಾಯಿ ಕೊಟ್ಟಾರೆ, ಥ್ಯಾಂಕ್ಸ್ ಅಣ್ಣ. ಕಡಿಮೆ ಮಾತುಗಳನ್ನಾಡಿ ನಿಮ್ಮೆಲ್ಲರ ಪ್ರೀತಿಯ ಮನಸ್ಸನ್ನ ಗೆದ್ದಿರುವಂತಹ ನಮ್ಮ ರಾಜು ಅವರು, ಹೆಸರಲ್ಲಿ ಲಪಂಗ ಆದ್ರೆ ಮಾತು ಮಾತ್ರ ಮುತ್ತಿನಂತೆ ಮಾತಾಡಿದ್ರು. ಅವ್ರಿಗೋಸ್ಕರ ಇನ್ನೊಂದ್ಸರಿ ಜೋರಾಗಿ ಚಪ್ಪಾಳೆ. ಅವರಿಗೆ ನಮ್ಮ ಜಯ ಹನುಮಾನ್ ಕಾರ್ತಿಕೋತ್ಸವದ
ಜೈರಮಾನ್ ಯುವಕ ಕಮಿಟಿ ವತಿಯಿಂದ ಪ್ರೀತಿಪೂರ್ವಕ ಧನ್ಯವಾದಗಳು ಹಾಗೆಯೇ ಬಸವ ನ್ಯಾಮಗೌಡ ಹಾಗೂ ದಾನೇಶ್ ಅದೇಪ್ಪನವರ ವತಿಯಿಂದ ಈ ಸನ್ಮಾನ ನಡೀತಾ ಇದೆ. ಇನ್ಸ್ಟಾಗ್ರಾಮ್ ಅಲ್ಲಿ ನಮ್ಮ ರಾಜವ್ರನ್ನ ಯಾರ್ಯಾರು ಇನ್ನೂ ಫಾಲೋ ಮಾಡಿ ಸಾಕಷ್ಟು ಜನ ಫಾಲೋ ಮಾಡ್ರಿ ಅವ್ರನ್ನ ಲೈಕ್ಸ್ ಕೊಡ್ರಿ. ಸೊ ದಯವಿಟ್ಟು ಕಾರ್ಯಕ್ರಮ ಇನ್ನ ಬಹಳ ಐತ್ರಿ, ಸೊ ಶಾಂತಿಯಿಂದ ನೆನೆಸ್ಕೊಡ್ರಿ ಅಂತ ಹೇಳ್ತೀನಿ. ಇನ್ನ ಬಹಳ ಐತ್ರಿ ಕಾರ್ಯಕ್ರಮ, ನಿಮ್ ಸಂಬಂಧ ಕಾರ್ಯಕ್ರಮ ಮಾಡತೈತ್ರಿ. ಸೊ ಎಲ್ಲಾರು ಕುತ್ಕೋಬೇಕ್ರಿ ಅಣ್ಣ. ಇಲ್ಲ ಇನ್ನೊಂದು ಸ್ಕಿಟ್ ಅಲ್ಲಿ ಮತ್ತೆ ಬರ್ತಾರೆ ರಾಜವರು. ಯಾರು ಬಂದು ನಿಂತಿದ್ದಕ್ಕೆ ಪಾಯ್ದು ಪ್ರೀತಿ. ಥ್ಯಾಂಕ್ ಯು ರಾಜಣ್ಣ, ತುಂಬಾ ಧನ್ಯವಾದಗಳು. ತಮ್ಮ ಬಿಜಿ ಶೆಡ್ಯೂಲ್ ನಲ್ಲಿ ಅಲ್ಪ ಸ್ವಲ್ಪ ಸಮಯ ತೆಗೆದುಕೊಂಡು ಇಲ್ಲಿ ಪ್ರೀತಿಯಿಂದ ಬಂದು ಎಲ್ಲರನ್ನ ಮತ್ತೆ ನೆನೆಸಿದಂತಹ ನಮ್ಮ ರಾಜವರಿಗೆ ಮತ್ತೊಮ್ಮೆ ಪ್ರೀತಿ ಬರುವಂತಹ ಧನ್ಯವಾದಗಳು. ಈಗ ತಡಮಾಡದೇ ಜವರೇ ಜಾನಪದ ಗೀತೆ ತಮ್ಮದೇ ತಗೊಳ್ತಾ ಇದೀವಿ. ಅಪೇಕ್ಷೆ ಮೇರೆಗೆ ಅವ್ರು ಸಿಗೋದಂದ್ರ ನೀವು ಹೋದ್ರೆ ಮುಖಕ್ಕೆ ಹೋಗ್ತೀರ, ಸಮೀಪದ ಹೋಗಿ ಬರ್ಬೋದು. ಈಗ ಅಪೇಕ್ಷೆ ಮೇರೆಗೆ ನಮ್ಮ ಮೂಡಲಿಗೆಯ ಶಬ್ಬಿ ನಾಗೇಶ್ ಅವರು ಹಾಡಿರುವಂತಹ ಅದ್ಭುತವಾದ ಜಾನಪದ ಗೀತೆ ತಮ್ಮ ಜೊತೆ ಬರ್ತಾ ಇದೀವಿ. ಕರಿ ಕಂಬಳಿ ಬುಡಕ ನೀಹಾಸ ಧ್ವನಿಗಳೇ ಬಾರವ ಯಾವ ದುನಿಯಾ ಕರಿ ಕಂಬಳಿ ಕಡೆ
ಹಲೋ ಸ್ವಲ್ಪ ಆಶೀರ್ವಾದ ಮಂದಿ ತಲೆ ಕುಂಡ್ರಪ್ಪ ಪುಣ್ಯಾದ್ರೆ ನಿಮಗೆ ಯಾಕಂದ್ರೆ ಹಾಕಿ ಜಾಗ ಸ್ವಲ್ಪ ತಲೆ ಕೂತ್ರ ಹಿಂದಿನ ಮಂದಿ ಕಾಣೋದು ಸ್ವಲ್ಪ ಭಾಳ ಮಂದಿ ಪಾಪ ಹೆಣ್ಮಕ್ಳು ತಾಯಿನ ಕೂತಾರಲ್ಲ ನೀವು ಆಶೀರ್ವಾದ ಮಂದಿ ನಿತ್ರ ತಮ್ಮ ಹಿಂದೆ ಹೆಣ್ಮಕ್ಳು ಕಾಣಂಗಿಲ್ಲ ಕುಂಡ್ರಿ ಎಲ್ಲರೂ ಕೂಡ ಚಾಂದ ಫಂಕ್ಷನ್ ಮಾಡೋತಿ ನಮ್ಮ ಬಸವನಗೌಡ ಹೆಸರು ಉಸೂತಿ ಹಾ ಅವ್ರ ಹೆಸರು ಕಳಿಬೇಡ್ರಿ ಪ ಎಲ್ಲರೂ ಕುಡಿಸಿದ್ರೆ ಸ್ವಲ್ಪ ಕುಡ್ರಪ್ಪ ನೀವು ಕೈ ಮುಂದೆ ಹೇಳ್ತಾನೆ ನೀವು ಕಾಲ ಮುಂದೆ ಹೇಳ್ತಾನೆ ತಳ ಕುಂಡ್ರಿ ತಳ ಕೂತ್ ನೋಡ್ರಿ ಫಂಕ್ಷನ್ ನೋಡ್ರಿ ಫಂಕ್ಷನ್ ಕೂಡ್ರಿ ಖುಷಿ ಬೇಡ ಮನೆ ಹೋಗೋದು ಹಾ ಇವ್ರು ನೋಡ್ರಿ ಎಸ್ ಕಾಕ ಅವ್ರು ತುಂಬಾ ಒಳ್ಳೆ ಮಾತನ್ನ ಹೇಳಿದ್ರು ಯಾಕಂದ್ರೆ ನಾವು ಗಂಡುಮಕ್ಕಳು ಅಲ್ಲೆಲ್ಲೆಲ್ಲೆ ಹೋಗಿ ಕಾರ್ಯಕ್ರಮಗಳನ್ನ ನೋಡ್ತಾ ಇರ್ತೀವಿ ಆದ್ರೆ ಹೆಣ್ಮಕ್ಳು ವಿಶೇಷವಾಗಿ ಇಲ್ಲಿ ಜಾಸ್ತಿ ಜನ ಬಂದಿದ್ದಾರೆ ಅವರು ಅವ್ರ ಬಡಾವಣೆಗಳಲ್ಲಿ ಆದ್ರೆ ಮಾತ್ರ ಹೆಣ್ಮಕ್ಳು ಎಲ್ಲರೂ ಬಂದು ಹೊರಗಡೆ ಬಂದು ಕಾರ್ಯಕ್ರಮ ನೋಡ್ತಾರೆ ತಂಗಿ ಅವರು ಬರ್ತಂಡಾಟ ಇರ್ತಿದ್ರು ಆ ತಂಗಿ ಬರ್ತಂಡ ತೋರಿಸ್ಬೇಕಂದ್ರೆ ಬಸವನಿಂದ ಅವ್ರು ನೋಡ್ಬೇಕು ಆಶೆ ಐತೆ ಎಲ್ಲ ಮಂದಿದೆ ಬರ್ತಂಡ ಮಾಸ್ಟರ್ ಶಿಕ್ಷಣ ಅದ್ರ ಪದಲ ಮಾತು ಆಯ್ತು ಸರ್ ನಿಮ್ಮ ಅಪೇಕ್ಷೆಯಂತೆ ನಮ್ಮ ಸಹೋದರಿ ಒಂದು ಭರತನಾಟ್ಯ ನೃತ್ಯ ತಗೊಂಡೆ ಸಾಂಗ್ ಅಲ್ಲಿ ಕೊಟ್ಟಿರೋ ಸಾಂಗ್ ಕೆ ಕುಮಾರಿ ಅಂಜಲಿ ಅವರೈತೆ ವತಿಯಿಂದ ಸುಂದರವಾದಂಥ ಭರತನಾಟ್ಯ ನೃತ್ಯ ತಗೊಂಡೆ ಬನ್ನಿ ಜೋರಾದ ಚಪ್ಪಾಳೆ ಅವ್ರಿಗೋಸ್ಕರ ತಂಡ 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 ತಂಡ
ಜೋರಾದ ಚಪ್ಪಾಳೆ ಭಾರತೀಯ ಸಂಸ್ಕೃತಿಯನ್ನ ಭರತನಾಟ್ಯದ ಕಲೆಯನ್ನ ಎತ್ತಿ ಹಿಡಿಯುವಂತ ಸುಂದರವಾದ ಭರತನಾಟ್ಯ ಕಲೆಯನ್ನ ತೋರಿಸಿದಂತ ಕುಮಾರಿ ಅಂಜಲಿಯವರಿಗೆ ಧನ್ಯವಾದಗಳು. ಸಂತೋಷ್ ಪಾತ್ರೋಡ್ ಸರ್ ಅವರು ಈ ಒಂದು ನೃತ್ಯನ ಮಚ್ಚಿ 100 ರೂಪಾಯಿ ಕಲಾಕಂಡಕ್ಕೆ ನೀಡಿದ್ರು ಸಹೋದರ ಕೀರ್ತಿಸ್ಕೋಬೇಕು. ಹಾಗೇನೆ ಸರಿ ಮಹನೇಗಪ್ಪನ ಕಂಠಿಯವರು ಅವರ ಆತ್ಮೀಯ ಗೆಳೆಯರಾದ ಗೆಳೆಯರ ಮಗಳಾದ ಇವು ಭರತನಾಟ್ಯವನ್ನು ನೋಡಿ 100 ರೂಪಾಯಿ ಕೊಟ್ಟಿದ್ದಾರೆ. ಅವರು 100 ರೂಪಾಯಿಯನ್ನು ಸ್ವೀಕರಿಸಬೇಕಂತ ಹೇಳಿ ಕೇಳ್ಕೊತೇನೆ. ಧನ್ಯವಾದಗಳು ಸರ್. ಧನ್ಯವಾದಗಳು. ಥ್ಯಾಂಕ್ ಯು ಮಾ, ಧನ್ಯವಾದಗಳು ಅಂತ ಹೇಳ್ತಾ ತುಂಬ ಸುಂದರವಾದಂಥ ಭರತನಾಟ್ಯ ನೃತ್ಯವನ್ನು ಪ್ರದರ್ಶನ ಮಾಡಿರಿ, ಅವರಿಗೆ ಧನ್ಯವಾದಗಳು. ತಮ್ಮನ್ನೆಲ್ಲ ನಕ್ಕು ನಗಿಸ್ಲಿಕ್ಕೆ ನಮ್ಮ ಸಿದ್ದು ಸರ್ ಅವರು ಜಮಖಂಡಿಯಿಂದ ಆಗಮಿಸಿದ್ದಾರೆ. ತಮ್ಮ ಹಾಸ್ಯದ ಹಣ್ಣೆಲ್ಲ 5 ನಿಮಿಷ ತಮ್ಮದೆ ತುಂಬಿರ್ತಾರೆ. ಬನ್ನಿ, ಅವ್ರಿಗೋಸ್ಕರ ಜೋರಾದ ಚಪ್ಪಾಳೆ. ಎಲ್ಲರಿಗೂ ನಮಸ್ಕಾರ. ಬೋಲೋ ಭಾರತ್ ಮಾತಾ ಕಿ, ಜೋರ್ಲಿ ಬರವಲ್ತ್ರಿ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಕರ್ನಾಟಕ ಮಾತಾ ಕಿ. ಕಿತ್ತೂರ್ ರಾಣಿ ಚೆನ್ನಮ್ಮನಿಗೆ, ಸಂಗೊಳ್ಳಿ ರಾಯಣ್ಣಗೆ, ಕಾಡುಗಳ ವೀರಪ್ಪನಿಗೆ ಒಟ್ ಜಯ ಅಂತ ಬಿಡುದ್ರಿ. ಹಸಿದು ಊಟ ಮಾಡುವುದು ಪ್ರಕೃತಿ, ಹಸಿವಿಲ್ಲದೆ ಊಟ ಮಾಡುವುದು ವಿಕೃತಿ. ಹಸಿದು ಊಟ ಮಾಡುವುದು ಪ್ರಕೃತಿ, ಹಸಿವಿಲ್ಲದೆ ಊಟ ಮಾಡುವುದು ವಿಕೃತಿ. ತಾವು ಹಸಿವಿಟ್ಕೊಂಡ್ರು ಪರವಾಗಿಲ್ಲ, ಹಸಿದು ಬಂದವ್ರಿಗೆ ಊಟ ಹಾಕೋದು ಈ ಬಸವನಗರದ ಸಂಸ್ಕೃತಿ. ಅಂತ ಸಂಸ್ಕೃತಿಯ ತವರಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ, ಬಹಳ ಸಂತೋಷದ ವಿಷಯ. ಇದುವರೆಗೂ ಉತ್ತಮ ಉತ್ತರ ಕರ್ನಾಟಕದ ಕಲಾವಿದರಾಗಿರ್ತಕ್ಕಂಥ ಲಪ್ಪಂಗ್ ರಾಜ ಅವರು ಬಂದು ತಮ್ಮ ಹಾಸ್ಯದ ಹೊಣಲನ್ನ ತಮ್ಮೆಲ್ಲರಿಗೂ ಉಣಮಡಿಸಿ ಹೋಗಿದ್ದಾರೆ. ನಮಗೂ ಕೂಡ ಹಾಸ್ಯ ಮಾತುಗಳನ್ನು ಆಡ್ರಿ ಅಂಥೇಳಿ ಇಲ್ಲಿ ಕರೆದ್ರು. ಹಾಸ್ಯ ಮಾತುಗಳಂತಂದ್ರೆ ನಿಮ್ಮ ದೃಷ್ಟಿಯಲ್ಲಿ ನೀವೆಲ್ಲ ಅನ್ಕೊಂಡಿರ್ತೀರಿ, ಮಾತು ಹಾಸ್ಯವಾಗಿರ್ಬೇಕು ಅಂತಂದ್ರೆ ಪ್ರಾಣೇಶ್ ಅವರಂಗಿರ್ಬೇಕು, ಆಮೇಲೆ ಮಾಮನಿ ಅವರಂಗಿರ್ಬೇಕು, ಜೋಶಿ ಅವರಂಗಿರ್ಬೇಕು ಅಂಥೇಳಿ ನಿಮ್ಮ ನಿರೀಕ್ಷೆಗಳು ಬಹಳ ಇರ್ತಾವ್ರಿ. ಆದ್ರೆ ನಮ್ಮ ಗುರುಗಳು ನಮಗೊಂದು ಮಾತು ಹೇಳ್ತಿದ್ರಿ, ಮಾತು ಅವರಂಗೂ ಇರಬಾರ್ದು, ಮಾತು ಇವರಂಗೂ ಇರಬಾರ್ದು, ಮಾತು ಅವರಂಗೂ ಇರಬಾರ್ದು, ಮಾತು ಇವರಂಗೂ ಇರಬಾರ್ದು, ಮಾತಿನೊಳಗ ಯಾರ ಹಂಗೂ ಇರಬಾರ್ದು. ಮಾತು ಅವರಂಗೂ ಇರಬಾರ್ದು, ಮಾತು ಇವರಂಗೂ ಇರಬಾರ್ದು, ಮಾತಿನೊಳಗ ಯಾರ ಹಂಗೂ ಇರಬಾರ್ದು. ಮಾತಿನೊಳಗ ಮತ್ತೇನಿರ್ಬೇಕ್ರಿ, ಮತ್ತಿರ್ಬೇಕು. ಮಾತಾಡ್ಬೇಡ್ರಿ, ಮಾತಿನೊಳಗ ಮತ್ತಿರ್ಬೇಕು, ಮಾತಿನೊಳಗ ಮತ್ತಿರ್ಬೇಕು. ಹೇಳೋರ್ಗ ಒಂದ್ ಗತ್ತಿರ್ಬೇಕು, ಮಾತು ಮಾತಿಗೂ ಜತ್ ಇರ್ಬೇಕತ್ತ. ಇಷ್ಟ ಇದ್ರೆ ಸಾಲದಲ್ರಿ, ಮಾತಿನೊಳಗ ರೀತಿರ್ಬೇಕು, ನೀತಿರ್ಬೇಕು, ನಮ್ಮ ನಿಮ್ಮ ನಡು ಒಂದಿಷ್ಟು ಪ್ರೀತಿ ಇರ್ಬೇಕು. ಇಷ್ಟು ಗೊತ್ತಿದ್ರೆ ಮಾತಾಡಬೇಕು, ಇಲ್ಲಾಂದ್ರೆ ಯಾವ್ದಾರ ಗಿಡಕ್ಕೆ ಜೊತೆ ಆಡ್ಬೇಕತ್ತ. ಇಲ್ಲಿ ಬಹಳ ಜನ ಯುವಕರು
ತಾಯಂದಿರು ಎಲ್ಲರೂ ಸೇರಿರಿ. ಸ್ವಲ್ಪ ಸ್ವಲ್ಪ ಶಾಂತತೆಯಿಂದ ಇದ್ರಿ ಅಂತಂದ್ರ ಸರ್ ಹಾಸ್ಯ ಮಾಡ್ಬೇಕಾದ್ರೆ ಇನ್ನು ನಡವರ್ಕ್ ಮಾತಾಡಿದ್ರೆ ಏನೋ ಅರ್ಥ ಆಗಲ್ಲ. ಸುಮ್ಮ ಏನೋ ಮಾತಾಡಿದ್ರು ಹೋದ್ರು ಅನ್ನೋಂಗಾಗತ್ತೆ. ಸ್ವಲ್ಪ ಹಾಸ್ಯ ಮಾಡ್ಬೇಕಾದ್ರೆ ಇದು ಮಾಡ್ಬೇಡ್ರಿ, ಮಾತಾಡ್ಬೇಡ್ರಿ. ಬಟ್ ಹಾಡೋ ಮುಂದೆ ನಾವು ನೀವು ಮತ್ತೆ ಖುಷಿ ಪಡೋಣ, ಎಂಜಾಯ್ ಮಾಡೋಣ, ನೀವು ಶೇಟಿ ಹೊಡ್ರಿ, ಕ್ಯಾಕಿ ಹೊಡ್ರಿ, ಚಪ್ಪ. ಓಕೆ ಸರ್, ಇವ್ರದ್ದು ಒಂದು ಜನಪದ ಗೀತೆ ಅಲ್ಲ ಸರ್, ಫಸ್ಟ್ ಅವ್ರು ಜನಪದ ಗೀತೆ ಕೊಟ್ಟ ಆದ್ಮೇಲೆ ಹಾಸ್ಯ ಇದು ಕಾಮಿಡಿ ಮಾಡೋಣ. ಹತ್ತಿ ಬರ್ತಿದ್ಯಲ್ಲ ಹುಡುಗಿ ಹತ್ತರ ಬಸ್ಸ. ನಮ್ಮ ತಂಡದ ಸಾರಥಿಯಾಗಿರ್ತಕ್ಕಂತ ಮನೋರು ಕೂಡ ಇದರೊಳಗೆ ಧ್ವನಿ ಗುಡಿಸ್ತಾರ. ನನ್ನ ಜೊತೆ ಎಲ್ಲಾರು ಹಾಡ್ತಾರೆ, ಹಾ ರೆಡಿ ಅದಾರ ನಮ್ಮ ಹುಡುಗರು ಎಲ್ಲ ಅಣ್ಣ ಫೋನ್ ವಾಚನ ಅಂತ ಉತ್ತರ ಕರ್ನಾಟಕದ ಜವರಿ ಜಾನಪದ ಗೀತೆ ನಮ್ಮ ಹುಡುಗರು ಸಮಾಜದಲ್ಲಿ ಸಿಂಗಾರ ಆಗಿ ನಿಂತಿರಿ ಕೈಯಾರ.
ಕಡಿಮೆ
ಕರೆಯುವ ಸಿರಿ ಮೊರಕೆಯಲ್ಲಿ ಅನ್ನೋ ಹಾಗೆ ತಮ್ಮನ ಕಲೆಯನ್ನ ಸುಂದರವಾಗಿ ಪ್ರಸ್ತುತಪಡಿಸಿದಂತಹ ಇಬ್ಬರು ಪಟಾಣಿಗಳಿಗೆ ಪ್ರೀತಿ ಬರುವಂತಹ ಧನ್ಯವಾದಗಳು. ಕಮಿಟಿಯವರ ವತಿಯಿಂದ ನೆನಪಾಗಿ ನೆನಪಿನ ಕಾಣಿಕೆಯಾಗಿ ಪುಸ್ತಕ ಹಾಗೂ ಪೆನ್ಸಿಲ್ ತಮ್ಮ ಮುಂದಿನ ವಿದ್ಯಾಭ್ಯಾಸದ ಜೀವನ ಉಜ್ವಲವಾಗಿರಲಿ, ತಮ್ಮ ಮುಂದಿನ ಜೀವನ ಉಜ್ವಲವಾಗಿರಲಿ ಅಂತೇಳಿ ಜೈ ಹನುಮಾನ ಯುವಕ ಕಮಿಟಿಯವರ ವತಿಯಿಂದ ನೆನಪಿನ ಕಾಣಿಕೆ ಮತ್ತು ಇಬ್ಬರು ಸಹೋದರಿಗಳು ಕೂಡ ಧನ್ಯವಾದ ಅಂತ ಹೇಳ್ತಾ ಥ್ಯಾಂಕ್ ಯು, ಧನ್ಯವಾದಗಳು. ಈಗ ಅಪೇಕ್ಷೆ ಮೇರೆಗೆ ಇನ್ನೊಂದು ಉತ್ತರ ಕರ್ನಾಟಕದ ಜವರಿ ಜಾನಪದ ಗೀತೆ ತಮ್ಮದೇ ಅಣ್ಣ ವಾ ಕಾಕ ಕೇಳಿ, ಉತ್ತರ ಕರ್ನಾಟಕದ ಜವರಿ ಜಾನಪದ ಗೀತೆ ಸಿಕ್ಕಾಪಟ್ಟೆ ಹೀಟ್ ಆಗಿರುವಂತ ಇದೆ. ಹಾ ಹೌದು ಲಿಯಾ, ಸಾತನಿನ ನಾಗ
ಧನ್ಯವಾದಗಳು. ತುಂಬಾ ಸುಂದರವಾದ ಚಾರವಾದ ಗೀತೆಯನ್ನ ಕೊಟ್ಟರು ನಮ್ಮ ಸುರೇಶ್ವರ ಅವರು. ಈಗ ಶರಣ್ ಅವರು ಅಭಿನಯಿಸಿರುವಂತಹ ಇತ್ತೀಚೆಗೆ ತುಂಬಾ ಹಿಟ್ ಆಗಿರುವಂತಹ ಜಾನಪದ ಗೀತೆ ಪೊಲ್ಸು ಕೋಟ ಸಾಹಿತ್ಯದ ಸುಂದರವಾದ ಗೀತೆ. ಮಾಡ
ಧನ್ಯವಾದಗಳು. ಬುಲೆಟ್ ಇದ್ದವರೆಲ್ಲ ಖುಷಿ ಆಗ್ಬಿಡ್ತಾರ, ವಾ ನನಗೆ ಮಾವ ಅಂದಂತೆ. ಹಾಗೆಯೇ ಕಮಿಟಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಬಸವರಾಜ ರಾವ್ ನೆಮಗೌಡ ಹಾಗೂ ಉಪಾಧ್ಯಕ್ಷರು ದಾನೇಶ್ ಮೋ ಆದೇಪ್ರವರ್ ಹಾಗೂ ಖಜಾಂಚಿ ಆಗಿರ್ತಕ್ಕಂಥ ಶ್ರೀಧರ್ಮ ಅವ್ರ ಸಂಘ ಹಾಗೂ ಇವೆಲ್ಲ ಕಮಿಟಿಯವರು ದೊಡ್ಡ ವೇದಿಕೆಗಳು ಬರಬೇಕು. ಅವರಿಗೆ ಕಮಿಟಿಯವರ ವತಿಯಿಂದ ಸನ್ಮಾನ, ಎಲ್ಲ ಕಮಿಟಿ ಸದಸ್ಯರ ವತಿಯಿಂದ, ಸದ್ಭಕ್ತರ ವತಿಯಿಂದ ಅಣ್ಣನ ಹತ್ರ ಮಾಮನ ಹತ್ರ ಯಾಕಂದ್ರೆ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ತುಂಬಾ ಶ್ರಮ ಇರುತ್ತೆ. ಇಷ್ಟೊಂದು ಜನ ನಾವು ಗೂಡಿಸಿ ದೊಡ್ಡ ನಮ್ಮ ಮೂರು ಜನ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಖಜಾಂಚಿಯವರು ವೇದಿಕೆ ಮೇಲೆ ಕೂತ್ಕೋಬೇಕು. ಹಾಗೆಯೇ ಜೈ ಹನುಮಾನ್ ಯುವಕ ಕಮಿಟಿಯ ಅಧ್ಯಕ್ಷರು ಶ್ರೀ ಬಸವರಾಜ ರಾವ್ ನ್ಯಾಮಗೌಡ ಅವರು ನಮ್ಮ ಅನುರಾಗ್ ಮೆಲಡೀಸ್ ಕಲಾತಂಡಕ್ಕೆ ಆಹ್ವಾನ ನೀಡಿ ಇಲ್ಲಿ ಕಾರ್ಯಕ್ರಮ ನೀಡಿದಂತಹ ಅಧ್ಯಕ್ಷರಿಗೆ ಹಾಗೆ ಎಲ್ಲ ಕಮಿಟಿ ವರ್ಗದವರಿಗೆ ಪ್ರೀತಿ ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ದಯವಿಟ್ಟು ಎಲ್ಲ ಕಮಿಟಿ ವರ್ಗದವರು ವೇದಿಕೆ ಬರಬೇಕು. ಒಂದ್ಸಲ ಜೋರದ ಚಪ್ಪಾಳೆ ನಮ್ಮ ಕಮಿಟಿ ಸದಸ್ಯರು ಹಾಗೂ ಅಧ್ಯಕ್ಷರು ಎಲ್ಲರನ್ನ ಪ್ರೀತಿಯಿಂದ ಒಗ್ಗೂಡಿಸಿ ಎಲ್ಲರ ಪ್ರೀತಿಯನ್ನ ಹಂಚಿಕೊಳ್ಳಲಿಕ್ಕೆ ನಮಗೊಂದು ಅವಕಾಶ ನೀಡಿದಂತ ಶ್ರೀ ಜೈ ಹನುಮಾನ ಯುವಕ ಕಮಿಟಿ ಬಸವನಗರ ಮಹಲಿಂಪುರ್ ಕಮಿಟಿಯವರಿಗೆ ನಮ್ಮ ತಂಡದ ವತಿಯಿಂದ ಧನ್ಯವಾದಗಳು. ಕಮಿಟಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಖಜಾಂಚಿಯವರಿಗೆ ಎಲ್ಲ ಕಮಿಟಿಯ ಸದಸ್ಯರ ವತಿಯಿಂದ ಪ್ರೀತಿ ಪೂರ್ವಕವಾದಂತಹ ಸನ್ಮಾನ ವೇದಿಕೆ ಮೇಲೆ ನಡೀತಾ ಇದೆ. ಅತ್ಯಂತ ಯಶಸ್ವಿಯಾಗಿ ನೆರವೇರಿಸಲಿಕ್ಕೆ ಕಾರಣಕರ್ತರಾದಂತಹ ಜೈ ಹನುಮಾನ್ ಯುವಕ ಕಮಿಟಿಯ ಎಲ್ಲ ಸದಸ್ಯರಿಗೆ ಸದ್ಭಕ್ತರಿಗೆ ಪ್ರೀತಿ ಪೂರ್ವಕವಾದಂತಹ ಧನ್ಯವಾದಗಳು. ನಮ್ಮ ಕಮಿಟಿಯ ಹುಡುಗರು ಎಲ್ಲರೂ ಕಾರ್ಯಕ್ರಮ ಮಾಡಿದ್ದಾರೆ, ಎಲ್ಲರೂ ಓಡಾಡ್ಯಾರ, ಧನ್ಯವಾದಗಳು. ಇದು ಅಧ್ಯಕ್ಷರ ಮಾತು. ಯಾಕಂತಂದ್ರೆ ನಾವು ಒಬ್ಬರೇ ಮಾಡಿಲ್ಲ, ಎಲ್ಲರೂ ಸೇರ್ ಮಾಡಿದೀವಿ ಅಂತ ಹೇಳಿದಾರಲ್ಲ, ಅವರಿಗೆ ಪ್ರೀತಿ ಪೂರ್ವಕವಾದಂತಹ ಧನ್ಯವಾದ ಅರ್ಪಿಸ್ತಾ ಈ ಅಪೇಕ್ಷೆ ಮೇರೆಗೆ ನಮ್ಮ ಹಾಸ್ಯ ಕಲಾವಿದ ಸಿದ್ದು ಸರ್ ಅವರು ಆವಾಗಲೇ ಅರ್ಧ ಆಯ್ತು, ದಯವಿಟ್ಟು ಯಾರು ಮಾತಾಡಬಾರ್ದು, ಯಾಕಂದ್ರೆ ಹಾಸ್ಯ ನಡುಮಾರ್ಕ್ ಮಾತಾಡಿದ್ರೆ ಅರ್ಥ ಆಗಲ್ಲ. ತಾಯಂದ್ರು ಸಾಕಷ್ಟು ಜನ ಕುಂತಾರೆ ಇಲ್ಲಿ. ಸೊ ತಾಯಂದ್ರು ನಾವು ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ ಸಣ್ಣವ್ರು ಹಿಡಿದು ವಯಸ್ಸಾದ್ರವರೆಗೂ ಎಲ್ರಿಗೆ, ಹೆಣ್ಮಕ್ಳು ಗಂಡು ಮಕ್ಕಳು ಹುಡುಗರು ಎಲ್ಲರ ಮನಸ್ಸನ್ನ ಗೆದುವಂತಹ ಒಂದು ಜವಾಬ್ದಾರಿ ನಮ್ಮ ಮೇಲೆ ಇರುತ್ತೆ. ಹೀಗಾಗಿ ತಾಯಂದ್ರು ಜಾಸ್ತಿ ಜನ ಇದ್ದಾರೆ, ದಯವಿಟ್ಟು ಯಾರು ಗದ್ದಲ ಮಾಡದೆ ಅವರ ಹಾಸ್ಯನ ಸಾಹಿತ್ಯನ ಅರ್ಥೈಸ್ಕೋಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿಸ್ಕೊತಾ ಇದ್ದೀನಿ. ಸಿದ್ದು ಸರ್ರಿಂದ ಅದ್ಭುತವಂತಹ ಹಾಸ್ಯ. ಎಲ್ಲರಿಗೂ ನಮಸ್ಕಾರ. ನಾನು ಡಾನ್ಸ್ ಮಾಡ್ಕೋತನ ಹೇಳ್ಬೇಕು ಅನ್ಕರೆ ಡಾನ್ಸ್ ಕಲ್ತಿಲ್ರಿ. ಡಾನ್ಸ್ ಮಾಡಿ ಹೇಳಿದ್ರು ಒಂದ್ ಸ್ವಲ್ಪ ಎಫೆಕ್ಟಿವ್ ಆಕಿತ್ತು. ಅದಕ್ಕ ನಮ್ಮ ಯುವಕರು ಬಹಳ ಅದ ಪ್ರೀತಿ ಪ್ರೇಮ, ಅದ್ ಬಹಳ ಹುಮ್ಮಸ್ ಒಳಗ್ ಬಹಳ ಇರ್ತೈತ್ರಿ. ಅದಕ್ಕ ಬೈಕಿನಲ್ಲಿ ಬಂದೆ ಹಾಯ್ ಎಂದಳು, ಬೈಕಿನಲ್ಲಿ ಬಂದೆ ಹಾಯ್ ಎಂದಳು, ಕಾರಿನಲ್ಲಿ ಬಂದೆ ಹಲೋ ಲವ್ ಯು ಎಂದಳು, ಸಾರಿ ಕಣೆ ಇದೆಲ್ಲ ನನ್ ಗೆಳೆಯೊಂದು ಅಂದೆ, ಓಕೆ ಅಣ್ಣ ಬಾಯ್ ಎಂದಳು. ಹಿಂಗಾಗಿ ಪ್ರೀತಿ ಪ್ರೇಮ ಅನ್ಕೊಂಡು ನಮ್ಮ ಶಿಷ್ಯ ಒಬ್ಬ ಕವನ ಬರೆದಿದ್ದ ಇತ್ತೀಚೆಗೆ. ಕೆಲವೊಂದಿಷ್ಟು ಕವನಗಳು ಹೆಂಗಿರ್ತಾವ್ರಿ, ನಾವು ಹೇಳ್ಬೇಕಾದ್ರ ಕಲ್ಲನ್ನ ಕಲ್ಲಾಗಿ ಕಾಣುವುದು ಪ್ರಕೃತಿ, ಕಲ್ಲನ್ನ
ಕಲ್ಲಾಗಿ ಕಾಣುವುದು ಪ್ರಕೃತಿ, ಕಲ್ಲನ್ನ ಕುಟ್ಟಿ ಪುಡಿ ಮಾಡುವುದು ವಿಕೃತಿ, ಅದೇ ಕಲ್ಲನ್ನ ಕೆತ್ತಿ ಒಂದು ಶಿಲೆಯ ಮೂರ್ತಿಯನ್ನಾಗಿ ಮಾಡುವುದು ಭಾರತೀಯ ಸಂಸ್ಕೃತಿ. ಅಂತ ಸಂಸ್ಕೃತಿಯ ತವರೂರು ಯಾವ್ದಾದ್ರು ಇದ್ರೆ ಅದು ಬಸವನಗರ. ಅಂತ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮನ್ನೆಲ್ಲ ಕರೆಸಿದ್ರಿ. ಈಗಾಗ್ಲೇ ಹೇಳಿರೋ ಹಾಗೆ ಈ ಹಾಸ್ಯಗಾರರ ಮಾತುಗಳಂದ್ರೆ ಪ್ರಾಣೇಶ್ ಅವರಂಗಿರ್ಬೇಕು, ಅವರಂಗಿರ್ಬೇಕು, ಇವರಂಗಿರ್ಬೇಕು ಅಂತಾರೆ. ಆಗಲೇ ಹೇಳಿದ್ ನಾನು, ನಮ್ ಗುರುಗಳು ಹೇಳ್ತಿದ್ರು, ಮಾತು ಅವರಂಗು ಇರಬಾರ್ದು, ಮಾತು ಇವರಂಗು ಇರಬಾರ್ದು, ಮಾತು ಅವರಂಗು ಇರಬಾರ್ದು, ಮಾತು ಇವರಂಗು ಇರಬಾರ್ದು, ಮಾತಿನೊಳಗೆ ಯಾರು ಹಂಗೂ ಇರಬಾರ್ದು. ಮಾತಿನೊಳಗೆ ಮತ್ತೇನು ಇರ್ಬೇಕ್ರಿ? ಮಾತಿನೊಳಗೆ ಮತ್ ಇರ್ಬೇಕು, ಹೇಳೋಕೊಂದು ಗತ್ ಇರ್ಬೇಕು, ಮಾತು ಮತ್ತಿಗೂ ಜತ್ ಇರ್ಬೇಕು. ಅಷ್ಟ ಅಲ್ರಿ, ಮಾತಿನೊಳಗೆ ರೀತಿ ಇರ್ಬೇಕು, ನೀತಿ ಇರ್ಬೇಕು, ನಮ್ ನಿಮ್ ನಡು ಒಂದಿಷ್ಟು ಪ್ರೀತಿ ಇರ್ಬೇಕು. ಇಷ್ಟು ಗೊತ್ತಿದ್ರೆ ಮಾತಾಡ್ಬೇಕು, ಇಲ್ಲಾಂದ್ರೆ ಯಾವ್ದಾರ ಗಿಡಕ್ಕೆ ಜೊತೆಯಾಡ್ಬೇಕತ್. ಅದಕ್ಕಾಗಿ ತಾಯಂದ್ರು ಬಹಳ ಜನ ಬಂದಿರಿ, ಮತ್ತು ಯುವಕರು ಇದ್ದೀರಿ ಇಲ್ಲಿ. ಬಹಳಷ್ಟು ಫಂಕ್ಷನ್ ಗಳಿಗೆ ಅಟೆಂಡ್ ಆಗುವಂತ, ಕಾರ್ಯಕ್ರಮಗಳಲ್ಲಿ ಅಟೆಂಡ್ ಆಗುವಂತ ಸಂದರ್ಭದೊಳಗ ಬಹಳ ಹಾಸ್ಯ ನಡೀತಿರ್ತಾವ್ರಿ. ನಮ್ ಭಾರತದೊಳಗೆ ಏನೈತೆ ಅಂದ್ರ, ಜಡಿ ಜಡಿ ಕೂಡುದು ಬಹಳ ಕಡಿಮೆ ರೀ. ಯಾಕಂದ್ರೆ ಅತಿ ಸಂಸ್ಕೃತಿ ಮತ್ತು ಸಸ್ಯ ಸಂಸ್ಕೃತಿ. ಯಾವ್ದೇ ಕಾರ್ಯಕ್ರಮ ತಗೊಳ್ರಿ ನೀವು, ಎಲ್ಲೇ ಹೋದ್ರು ಅತ್ತೆಯಂದ್ರ ಗ್ರೂಪ್ ಬೇರೆ ಇರ್ತೈತಿ, ಸೊಸೆಯಂದ್ರ ಗ್ರೂಪ್ ಬೇರೆ ಇರ್ತೈತಿ, ಅವ್ರವ್ರ ಭಾವನೆನ ಬೇರೆ ಇರ್ತಾವ್ರಿ. ಹಿಂಗ ಒಂದ್ ಕಾರ್ಯಕ್ರಮಕ್ಕೆ ಅತ್ತೆ ಸೊಸೆ ಹೋಗಿದ್ರು. ಅತ್ತೆಯಂದ್ರ ಗ್ರೂಪಿಗೆ ಅತ್ತೆ ಹೋದಳು, ಸೊಸೆಯಂದ್ರ ಗ್ರೂಪಿಗೆ ಸೊಸೆ ಹೋದಳು. ಮತ್ ಮಾತು ಬೇರೆ ಬೇರೆ ಸ್ಟೈಲ್ ಆಗಿ ನಡೀತಿರ್ತಾವ್ರಿ. ಆ ಸೊಸಿ ಗುಂಪಿನಾಗ ಸೊಸಿ ಹೋದ ಕೂಡಲೇನ ಬಂದಕ್ಕೆ ಸೊಸಿಗೆ ಕೇಳಿದ್ರು ಇನ್ನೊಬ್ಬಕ್ಕೆ, ಸೊಸಿ ನಿಮ್ಮ ಅತ್ತೆ ಬಂದಿಲ್ಲ ಅಂತ ಕೇಳಿಲ್ಲ ಆಕಿ. ಅಯ್ಯ ನಿಮ್ದು ಬಂದಿಲ್ಲ ಅಂದಳಕಿ. ಅಕ್ಕಿ ಇನ್ನೊಬ್ಬಕ್ಕೆ ಸೊಸಿ ಅಂದಳು, ಅಯ್ಯ ಅದೇಲಿ ಬಿಡ್ತೈತಿ ಬೆನ್ನ ಬಂದತ್ನದ ಅಲ್ಲಿ. ಅಕ್ಕಿ ಹೋಗಿ ಅತ್ತೆ ಅಂದ್ರೆ ಗುಂಪಿನಾಗ ಕೂತಿದ್ದಳು. ಅವಾಗ ಮತ್ ಇಕ್ಕಿ ವಾಪಸ್ ಕೇಳಿದ್ರು, ನಿಮ್ದು ಅಂದಳಕಿ, ನಮ್ದು ಮೈಂಡ್ ಹೋತ್ಲ ಅಂದಳಕಿ. ಅಯ್ಯ ಅದೇ ಹಂಗ ಅಂದಳಕಿ, ಇಲ್ಲ ನಮ್ಮ ಮನಿ ಮುಂದ್ ಬಾವಿ ಐತಿ, ಬಾವ್ಯಾಗ ಬಿದ್ದ ಬಾದಳು. ಅಯ್ಯ ನಮ್ಮಲ್ಲಿ ಬಾವಿ ಐತಿ ಕರೆ, ನಮ್ದ್ಯಾಕೆ ಹೋಗ್ವಲ್ತು ಮತ್ತಿಕ್ಕಿ. ಅವಾಗ ಆಕೆ ಅಂದಳು, ಅದೇ ಹಂಗ ಹೋಗ್ತೈತಿ, ನಮ್ದು ಸ್ವಲ್ಪ ಪ್ರಯತ್ನ ಬೇಕದ ಅಂದಳು. ಆ ರೀತಿ ಮಾತುಗಳ್ರಿ. ಜೊತೆಗೆ ಇನ್ನೊಂದು ಏನಂತಂದ್ರ, ಈ ಅತ್ತಿ ಮೇಲಿನ ಬಹಳ ಪ್ರೀತ್ರಿ. ಹಳ್ಳಿ ಒಳಗ ಸತ್ರು ಕೂಡ ಬಹಳ ಹಾಸ್ಯ ಸನ್ನಿವೇಶಗಳು ನಡೀತಿರ್ತಾವ್ರಿ. ಹಿಂಗ ಒಂದ್ ಹಳ್ಳಿ ಒಳಗ ಅತ್ತೆ ತೀರ್ಕೊಂಡಿದ್ಳು, ಇಬ್ರು ಸೊಸೆ ಅಂದ್ರು, ಸಿಕ್ಕಾಪಟ್ಟೆ ಹಾಕ್ತಿದ್ಳು. ಅತ್ತೆ ಯಾವಾಗ ತೀರ್ಕೊಂಡಿದ್ದಳು ಅಂದ್ರೆ ರಾತ್ರಿ ತೀರ್ಕೊಂಡಿದ್ದಳು ಆಕಿ. ಹೊತ್ತೆ ಇರೋ ತಕ ಅತ್ತ ತ್ರಗಡಾಗಿತ್ತು. ಮನುಷ್ಯ ನೋಡ್ರಿ, ಅನ್ನ ಕುಟ್ಟಿದ್ದು ಟೈಮ್ ಆದ್ಕೂಲೆ, ಊಟ ಟೈಮ್ ಆದ್ಕೂಲೆ ಯಾರನ್ನು ಕೇಳಂಗಿಲ್ಲ, ಹಸು ಆಗುದ. ಬೆಳಗ್ಗೆ 10 ಗಂಟೆ ಆಯ್ತು. ಮತ್ತ ಇನ್ನೊಂದು ಸತ್ತಾಗ ರಿದಮ್ ಚೇಂಜ್ ಆಗಿರ್ತಾವ ನೋಡ್ಬೇಕು ನೀವು. ಪಾವನೆಯವ್ರು ಬಂದಾಗ ರಿದಮ್ ಬೇರೆ, ಎಲ್ಲರಿಗೂ ಬಂದು ಶಾಂತ್ಲೆ ಕೂತ ಮೇಲೆ ರಿದಮ್ ಸೈಲೆಂಟ್ ಇರ್ತದೆ, ಎಲ್ಲರೂ ಗಪ್ ಇರ್ತಾರ. ಮತ್ ಯಾರು ಹೊಸದಾಗಿರ್ತಾರು, ಈಗಿನ ಜನರೇಷನ್ ದವ್ರು ಇರ್ತಾರ, ಅವ್ರಿಗೆ ಹೇಳಕ್ ಬರ್ಲಿಲ್ಲ ಅಂದ್ರ ಹಳಿ ಮುದುಕಿ ಅವ್ರು ಗಪ್ ಕೊಂಡ್ರಂಗಿಲ್ಲ ಅವ್ರು. ಅಯ್ಯ ಎಟ್ಟರ್ ಜೀವದಿ ಅತ್ ರಪ್ಪನ ಬಿಡಿದು, ಅಳ್ಬೇಡ ಗಪ್ ಅನ್ನೋದು ರಪ್ಪನ ಬಿಡಿದು. ಅವ್ ಬಡತ ಕಳ್ತಿರ್ತಾವ ಹೊರತಾಗಿ ಅವ್ರ ಮೇಲೆ ಅಳಕ್ ಬರಂಗಿಲ್ಲ. ಏನ್ ಹೌದ್ರಿ, ಅವ್ರು ಇತ್ತೀಚೆಗೆ ಆಳ ಹಚ್ಚಿ ಅಳಸಾಕತ್ಯಾರ. ಅವ ಒಂದ್ ಟೀಮ್ ರೆಡಿ ಆಗ್ಯಾವ. ಗಳತನ ಹತ್ತಿದ್ರು, ರಗಡಾಗಿತ್ತು. ಬೆಳಿಗ್ಗೆ 10 ಗಂಟೆ ನಾಷ್ಟಾ ಟೈಮ್, ನಾಷ್ಟಾ ಟೈಮ್ ಆದ್ಕೂಲೇನ ಒಬ್ಬಕ್ ಸಸಿ ರಿದಮ್ ಸೈಲೆಂಟ್ ಆಗಿತ್ರಿ. ಎಲ್ಲ ಬೀಗರು ಬಂದು ಕೂತಿದ್ರು, ಎಲ್ಲ ತಣ್ಣಗಾಗಿತ್ತು. ಒಳಗ್ ಹೋಗಿ ಏನಾರು ಒಂದ್ ಸ್ವಲ್ಪ ಹಣಿಕೆ ಹಾಕಿ ಬರ್ಬೇಕತ್ತು. ಹಾದಳಕ್ಕಿ ಹೋಗಿ ಎಲ್ಲ ಹುಡುಕಿಳು, ಏನು ಕೆಲಸ ಆಗ್ಲಿಲ್ಲ. ಡಬ್ಬ್ಯಾಗ ಅವಲಕ್ಕಿ ಇತ್ತು, ಅವಲಕ್ಕಿ ತಗೊಂಡ್ಳು. ಮೊಸರು ಇತ್ತು, ಮೊಸರು ಹಾಕಿದ್ಳು. ಮೊಸರು ಅವಲಕ್ಕಿ ರೆಡಿ ಆಯ್ತು. ಇನ್ನೇನ್ ತಿನ್ಬೇಕು ಅಂತಿದ್ಳು. ಬ್ಯಾರೆಯವ್ರ ಅನ್ ಬೀಗರು ಬಂದ್ರು, ರಿದಮ್ ಸ್ಟಾರ್ಟ್ ಅದ ತಾಪ್ನ್ಯಾಗ ಹೊಯ್ಕೋತ್ ಹೊರಗ್ ಬಂದ್ಬಿಟ್ಲೆ. ಅವಲಕ್ಕಿ ಏನೇ ರೆಡಿ ಮಾಡ್ಯಾಳ, ತಿನ್ಬೇಕ್ರಿ ಅಂತ ಹೊರಗರೆ ಹೊಯ್ಕೊಳಕತ್ಯಾರ. ಸಿಟ್ಟು ಬತ್ತು, ಅದ ಸಿಟ್ನ್ಯಾಗ ಹೊಯ್ಕೋತ್ ಹೊರಗ್ ಬಂದಳು. ಬಂದ ಮತ್ತ ಒಂದ್ 1/2 ಗಂಟೆ ಬಿಟ್ಟಾದ್ಮೇಲೆ ಎಲ್ಲ ವಾತಾವರಣ ಶಾಂತ ಆತ್ರಿ. ಅಟ್ಟೊಟ್ಟಾಳಿಗೆ ಈಗ ಹೋಗುದ ಸಣ್ಣ ಸಸಿ ನೋಡಿದ್ಳು. ದೊಡ್ಡ ಸಸಿ ಮೊದಲು ಹೋಗಿದ್ದಳು, ಸಣ್ಣ ಸಸಿ ನೋಡಿದ್ಳು. ಅವಾಗ ಸಣ್ಣ ಸಸಿ ಅಂದಳು, ಈಕ್ ಯಾಕೆ ಒಳಗ್ ಹೋಗಿಳು? ಡೌಟ್ ಬತ್ತಕಿ. ನಾನು ಒಂದ್ ಸ್ವಲ್ಪ ಹೋಗಿ ಬರ್ಬೇಕಂತ ಹೇಳಿ ಈಕಿ ಒಳಗ್ ಹೋದಳು. ಒಳಗ್ ಹೋದ ಕೂಡಲೇ ಕಲಿ ಸಿಟ್ಟದ್ ನೋಡಿಳು, ಬಂಪರ್ ಲಾಟ್ರಿ ಹೊಡೆದಂಗ.
ಗಾವಿನ ತಳಕ ಹಚ್ಚಿ ಗಜ್ಕೊಂಡಿಸಿಳು. ಮಸ್ತ್ ತಿಂದಳು, ಖುಷಿ ಆಗ್ತು. ಮತ್ತ ಬೀಗರು ಬಂದ್ರು, ರಿದಮ್ ಸ್ಟಾರ್ಟ್ ಆಗಿತ್ತು. ಈಕಿ ಖುಷಿಯಾಗಿ ಅದ ಖುಷಿ ಒಳಗೆ ಹೊಯ್ಕೋತ ಹೊರಗೆ ಓಡಿ ಬಂದ್ರು. ಹೊರಗೆ ಓಡಿ ಬಂದು ಎಲ್ಲರ ಜೊತೆ ಮಸ್ತಳಾಗ್ತಿದ್ರು. ಪೈಲು ಹೋದಕ್ಕೆ ಈಗ ನೆನಪಾತ್ರೆ ಅರ್ಧ ತಾಸಾಗ. ಬೆಳಿಗ್ಗೆ ಏನ್ ಮಾಡಿದ್ ನಾನು ಅಂತಂದ್ರ, ಮೊಸರವಲಕ್ಕಿ ಕಲಿಸಿಟ್ಟು ಬಂದೀನಿ, ಮರ್ತಾ ಬಿಟ್ಟಂಗ್ ಗದ್ದಲ್ದಾಗ ಅಂತೇಳಿ ಶಾಂತ ಆದಾಗ ಮತ್ತ ಒಳಗ ಹೋದಳು. ನೋಡ್ತಾಳ ತಾಟ ಈಗ ತಳಕ ಹಚ್ಚಿ ನೆಕ್ಕೆ ಹೋಗಿದ್ದಳು. ನೋಡಿ ಬಹಳ ತಾಪಾತ್ ಆಕಿ. ಎಷ್ಟು ತಾಪಾತ್ ಅಂದ್ರ, ಮೊದಲು ಎಷ್ಟು ಹಂಗ ಹೊಯ್ಕೊಂಡೇ ಇದ್ದಿದ್ದಿಲ್ಲ, ಅಟ್ಟ ಕೆಟ್ಟ ಹೊಯ್ಕೋತ ಹೊರಗೆ ಓಡಿ ಬಂದಳು. ಹೊರಗೆ ಓಡಿ ಬಂದು ಮಂದಿ ಅಂತಿದ್ರು, ಏನ್ ಅತ್ತಿ ಮೇಲೆ ಕಳಪ್ಪ, ಎಷ್ಟರ ಜೀವದಾರು, ಅತ್ತಿನ ನೋಡ್ ನೋಡಿ ಎಷ್ಟರ ಅಳ್ತಾರು ಅಂತೇಳಿ. ಅವಾಗ ಇಕ್ಕಿ ಮೊಸರವಲಕ್ಕಿ ಕಲಿಸಿಟ್ಟಕ್ಕಿ ಅಳಾಕತ್ತಿಳು. ಯಾರೇ ಮಾಡಿಟ್ಟದ್ ಯಾರೇ ತಿನ್ನೋದಾತ, ಏವ ಮತ್ತಿಕ್ಕಿ ಅವ್ ಚಾಲು ಮಾಡಿಳು. ಮತ್ತಿಕ್ಕಿ ಏನನ್ ಬೇಕು, ಎಲ್ಲ ಮಾಡಿಟ್ಟ ಹಂಗ ಹಾಗೆ ಏವ ಇಕ್ಕಿ ಚಾಲು ಮಾಡಿಳು. ನೋಡ್ರಿ ನಮ್ಮ ಹಳ್ಳಿ ಸೊಗಡೆ ಹೆಂಗೈತಿ ಅಂತ. ಅಳದ್ರೊಳಗೂ ಹಾಸ್ಯ. ಅವಾಗ ಊರಾಗ ಹಿರಿಯರಂದ್ರು, ಏನು ಯಪ್ಪ ಅತ್ತಿ ಮೇಲೆ ಎಟ್ಟರ ಜೀವದಾರ ಇವ್ರು, ಅತ್ತಿ ಮೇಲೆ ಅಲ್ಲದ ಮೊಸರವಲಕ್ಕಿ ಮೇಲದ. ಆ ರೀತಿ ಸನ್ನಿವೇಶಗಳು ನಡೀತಿರ್ತ. ಇನ್ನು ನಮ್ಮ ಯುವಕರು ಹೆಣ್ಣು ನೋಡಕಂತ ಹೇಳಿ ಹೋಗೋದು ಬಹಳಷ್ಟು ಸಂಸ್ಕೃತಿ. ಇತ್ತೀಚೆಗೆ ಲವ್ ಮ್ಯಾರೇಜ್ ಎಲ್ಲ ಆಗತ್ತವ, ಮದುವೆಗಳಾಕಿರ್ತಾವ. ಮದುವೆ ಆದ ಹೊಸದರಲ್ಲಿ ಗಂಡ ಹೆಂಡತಿಗೆ ಹೇಳ್ತಿದ್ದ, ಪ್ರಿಯತಮೆ ನೀನೆಲ್ಲೋ ನಾನಲ್ಲೇ ಅಂತ. ಪ್ರಿಯತಮೆ ನೀನೆಲ್ಲೋ ನಾನಲ್ಲೇ. ಕೆಲವು ದಿನಗಳ ನಂತರ ಹೇಳಾಕ್ತಿದ್ದ, ನೀನೊಂದು ತೀರ ನಾನೊಂದು ತೀರ. ಲಾಸ್ಟಿಗೆ ಹೇಳಿದತ್ತ, ನೀರ ಇರ್ಬೇಕು ಇಲ್ಲ ನಾರ ಇರ್ಬೇಕು. ಈ ರೀತಿ ಆಗತ್ತೇವ್ರಿ ಇತ್ತೀಚೆಗೆ. ಮೊದಲೆಲ್ಲ ಹಂಗಿದ್ದಿದ್ದಿಲ್ರಿ. ಮೊದಲಿನ ಕಾಲದೊಳಗೆ ಹೆಂಗಿತ್ತಂದ್ರ, ಒಂದ್ ಸಾರಿ ತಾಳೆ ಕಟ್ಟಿ ಪಾಲೊಮ್ಮೆ ಅಂತಂದ್ರೆ ಸಹಿತ ಕಬ್ಬೆನ ಹತ್ತದು. ಈಗೇನಿಲ್ಲ, ಮ್ಯಾರೇಜ್ ಆದ ಕೂಡಲಿನ ಅದ್ರ ಹಿಂದ್ರೇನ ಡೈವರ್ಸ್ ಆಗಾಕತ್ತೇವ. ಅದಕ್ಕಾಗಿ ಹೆಣ್ಣು ನೋಡಕ್ ಹೋಗಿದ್ ನಮ್ ದೋಸ್ತ ಒಬ್ಬ. ಹೆಣ್ಣು ನೋಡಕ್ ಹೋಗೋದಂತ ಸಂದರ್ಭದೊಳಗ ಅಲ್ಲಿ ಹೋದಾಗ ನಾಚಿಕೆ ಸ್ವಭಾವದವರು ಇರ್ತಾರೆ, ಜೊತೆಗೆ ಅವ್ರ ಚಿಕ್ಕಪ್ಪನು ಕರ್ಕೊಂಡು ಹೋಗಿದ್ದೇವ. ಅವ್ರ ಚಿಕ್ಕಪ್ಪನ ಕರ್ಕೊಂಡು ಹೋದಾಗ ಅಲ್ಲಿ ಈಗಿನ ಟ್ರೆಂಡ್ ಒಳಗೆ ಏನೈತ್ರಿ, ಹುಡುಗಿನ ಮಾತಾಡಿಸ್ಪ ಅಂದಾರ ಅವನಿಗೆ. ಏವ್ ಅಲ್ಲಿ ಕಕ್ಕ ನಿನ್ನ ಮಾತಾಡಿಸ್ಪ ಅಂದ. ಏ ಮಗನ ಮಾತಾಡ್ಸ, ಅದಕ್ಕೇನಾಗತ್ತೆ ದುಬ್ಬದಾಗ ಬಿಡದ. ಇವ್ ಗಡಿ ಬಿಡಿ ಒಳಗೆ ತಂಗಿ ನಿನ್ನ ಹೆಸರು ಏನು ವಾ ಅಂದ, ತಂಗಿ ನಿನ್ನ ಹೆಸರು ಏನು ವಾ ಅಂದ್ರು. ಅಕ್ಕಿ ಏನೋ ತಪ್ಪ ಎಂದಿರ್ಬೇಕಪ್ಪ ಅಂತೇಳಿ ಹೆಸರು ಹೇಳ್ಯಾರ. ಆಮೇಲ ಏಸ್ ಮಂದಿ ಅಂತಂಬ್ರು ವಾ ಯಪ್ಪ, ಮೊದಲು ಮೂರು ಮಂದಿ ಇದ್ದು, ನಿನ್ನೊಬ್ಬನ ಹಿಡಿದ್ ನಾಲ್ಕು ಮಂದಿ ಆಯ್ತು ನೋಡಂದ. ಆ ರೀತಿ ಇನ್ನೊಮ್ಮೆ ಹೆಣ್ ನೋಡಕ್ ಹೋದಂತ ಸಂದರ್ಭದೊಳಗೆ ಇನ್ನೊಬ್ಬ ಗೆಳೆಯ, ಅವ್ನು ಎಷ್ಟು ಹುಡುಕಿದ್ರು ಹೆಣ್ಣ ಸಿಗ್ವಲ್ಲು. ಆ ಕಾರಣಕ್ಕ ಏನ್ ಮಾಡ್ಬೇಕು ಅಂತ ಹೇಳಿ ಎಲ್ಲ ನಮ್ ದೋಸ್ತರ್ ಕೇಳಿದ. ಕೇಳಿದಾಗ ನಮ್ ದೋಸ್ತರು ಹೇಳಿದ್ರು ಏನಪ್ಪ ಅಂತಂದ್ರ, ಅವ್ರ ಏನ್ ಕೇಳಿದ್ರು ಒಂದ್ ಹೆಚ್ಚು ಹೇಳುದು ನೀ, ಅವ್ರ ಏನ್ ಕೇಳಿದ್ರು ಒಂದ್ ಹೆಚ್ಚು ಹೇಳುದು ಅಂದ್ರ ಹೆಣ್ಣು ಶುದ್ಧ ಅಕ್ಕವ್ ನಿನಗ ಕಣ್ಣಿ ಶುದ್ಧ ಅಕ್ಕವ್. ಆಯ್ತು ಅಂದ, ಕನ್ಯಾ ನೋಡಕ್ ಹೋದ. ಬಂದ್ರು ಬೀಗ್ರು, ಬೀಗ್ರ ಬರ್ರಿ ಈಗ ಬಂದ್ರೇನ್ರಿ ನೀರ್ ತಗೋರಿ ಅಂದ್ರು. ಹೆಂಗ್ ಬಂದ್ರಿ, ಬೈಕ್ ಮೇಲ್ ಬಂದ್ರು ಏನ್ ಬಸ್ಸಿಗೆ ಬಂದ್ರು, ಇವೊಂದತ್ ರೈಲ್ವೆಗ್ ಬಂದನ್ ರೈಲ್ವೆಗ್ ಕಂದ. ಆ ಊರಾಗ ರೈಲ್ವೆನ ಇಲ್ಲ. ಮತ್ ದೋಸ್ತರು ಹೇಳಿ ಕಳಿಸಿದ್ರಲ್ಲ, ಏನೋ ಕೇಳಿದ್ರು ಒಂದ್ ಹೆಚ್ಚ ಹೌದು ವಾಟ್. ಆಯ್ತು ಬೀಗ್ರ ಹಟ್ಟೆ ಆಡ್ತಿರ್ಬೇಕ ಅಂತ ಹೇಳಿ ಗಪ್ಪಾಗ್ಯಾರು. ಮುಂದೋಗಿ ಕುಂಡ್ರಿ ಬೀಗ್ರಿ ಚೇರ್ ಹಾಕ್ರಿ ಅಂದ್ರ, ಚೇರ ಮಂಚ ತಗೊಂಡ್ ಮಂಚ ಅಂದತ್ತ. ಹಂಗ ಕೃಪ ಅಂದ್ರ ಇಲ್ಲ ಹಟ್ಟಿ ಮಾಡ್ತಾನ ಬೀಗ ಹಂಗ ಅಂತ ಹೇಳಿ ಮತ್ತ ಚೇರ್ ಹಾಕಿ ಕುಂಡಿಸಿದ್ರು. ಕುಂಡಿಸಿದ ಕೂಲಿ ಟೀ ಕೊಟ್ರು ಕುಡ್ಯಾಕ. ಟೀ ಕುಡ್ದ, ಇನ್ನ ಅವಲಕ್ಕಿ ಕೊಡ್ಬೇಕಲ್ಲ, ಅವಲಕ್ಕಿ ತಂದ್ರು. ಅವಲಕ್ಕಿ ಕೊಟ್ಟ ಏನ್ ಮಾಡಿದ್ರು, ಚಮಚೆ ಮರ್ತಿದ್ರು ಅವ್ರು. ಏ ಚಮಚೆ ಮರ್ತಿದ್ರಲ್ಲೇ ಬೀಗರಿಗೆ, ಚಮಚೆ ತಗೊಂಡ್ ಬರ್ರಿ ಅಂದ್ರ. ಚಮಚೆ ಚಮಚೆ ಬೇಡ, ಹುಟ್ಟು ತಗೊಂಡ್ ಬಾ ಹುಟ್ಟು ಅಂದತ್ತ. ಹಿಂಗ್ಯಾಕ ಉಪಾಯ ಅಂತ ಹೇಳಿ ಅವರು ಒಂದ್ ನಮ್ಮನಿ ವಿಚಾರ ಮಾಡಾಕ್ತಿದ್ರು. ಆಮೇಲೆ ಮುಂದ ಹೋಗಿ ಇನ್ನ ಹುಡುಗಿನ ಕರೀನ್ರೆ ಅಂದ್ರತ್ತ. ಹುಡುಗಿನ ಅವ್ರವನ್ ಕರೀರ ಅವ್ರವನ್ ಅಂದತ್ತ. ಈ ನಮ್ಮನಿ ಪಡೆದ್ರತ್ರಿ ಬಹಳ ಪಡೆದಿರ್ತ ಅವನಿಗೆ. ಈ ರೀತಿ ಹಬ್ಬ ಹಸಿಗಳು ನಡೀತಿರ್ತಾವ. ಇನ್ನು ಇತ್ತಿ ಈಗಂತೂ ನೋಡ್ರಿ ನೀವು ಮನರಂಜನೆ ಕಾರ್ಯಕ್ರಮಗಳು ನಡೀತಿರ್ತಾವ. ಇಲ್ಲಿ ಮನರಂಜನೆ ಕಾರ್ಯಕ್ರಮ ನಡೆಯುವಂತ ಸಂದರ್ಭದೊಳಗೆ ಮೊದಲೆಲ್ಲ ನಾಟಕ ಮಾಡ್ತಿದ್ರಿ. ಒಂದೂರಾಗ ಅದ್ಭುತವಾದ ನಾಟಕ ಮಾಡಿದ್ರು.
ಯಾವ್ದಪ್ಪ ಅಂದ್ರ ರಾಮಾಯಣ ನಾಟಕ. ಈ ಹಳಿ ಜನರಿಗೆ ಗೊತ್ತೈತಿ ಎಲ್ಲ. ಅವಾಗ ಊರಾಗ ಒಂದ್ ಬೇಡ ಟಿ ವಿ ಇರ್ತಿದ್ವು, ಹತ್ರ ಓಣಿ ಒಂದಾದ್ರೆ ಬಹಳ ಅದು ಅದು ಒಂದ ಚಾನಲ್ ಚಂದನ್ ಅಥವಾ ಡಿ ಡಿ ನ್ಯಾಷನಲ್ ಅಂತೇಳಿ. ಅದರಾಗ ರಾಮಾಯಣ ಮತ್ತು ಮಹಾಭಾರತ ಸೀರಿಯಲ್ ಬರ್ತಿದ್ವು. ಆ ರಾಮಾಯಣ ಮತ್ತು ಮಹಾಭಾರತ ಸೀರಿಯಲ್ ನೋಡ್ರ ಅವ್ರ ಸಂಚಲನ ಮಾಡಿದ ಕೆಲಸದ ದನು ಎಲ್ಲ ಹೋಗ್ಬಿಡ್ತಿತ್ತ. ಒಂದೂರಾಗ ಏನಾಗಿತ್ತು, ಊರ್ಗೌಡ್ರ ಮನೆಯಾಗ ಟಿ ವಿ ಇತ್ತು, ಟಿ ವಿ ನೋಡಾಕ್ತಿದ್ರು ರಾಮಾಯಣ. ಅವಾಗ ಊರ್ಗೌಡ್ರು ಹೇಳಿದ, ಏ ಈ ಸಾರಿ ಜಾತ್ರೆಗೆ ಒಂದು ನಾಟಕ ಮಾಡುದ, ಒಳ್ಳೆ ಮಾಡೋಣ್ರಿ ಗೌಡ್ರ ಅಂದ್ರು. ಯಾವ್ದಂದ್ರ ರಾಮಾಯಣ ನಾಟಕ. ರಾಮಾಯಣ ನಾಟಕ ಮಾಡುವಂತ ಸಂದರ್ಭದೊಳಗ ನಾಟಕ ಹೆಂಗ ಆಗ್ಬೇಕಪ್ಪ ಅಂತಂದ್ರ ಟಿ ವಿ ಒಳಗ ಹೆಂಗ ರಾಮಾಯಣ ನಡೆದತ್ಲೆ ಹಂಗ ನಾಟಕ ಆಗ್ಬೇಕು. ರೊಕ್ಕ ಬೇಕಾದಷ್ಟು ಖರ್ಚಾಗಿಲ್ಲ ನಾವು ಗೌಡ ಒಳ್ಳೇದೇ ಅಂದ್ರು. ಅವ್ರು 3 ತಿಂಗಳು ಪ್ರಾಕ್ಟೀಸ್ ಮಾಡಿದ್ರು ಜಾತ್ರೆಗೆ ನಾಟಕ ಮಾಡ್ಬೇಕಂತ ಹೇಳಿ. ಜಾತ್ರೆಗೆ ನಾಟಕ ಸ್ಟಾರ್ಟ್ ಮಾಡಿದ್ರು. ಬಹಳ ಅದ್ಭುತವಾದಂತ ನಾಟಕ ರೀ. ರಾಮ ಲಕ್ಷ್ಮಣ ಹನುಮ ಇವರೆಲ್ಲ ಪಾತ್ರಧಾರಿಗಳು. ಸೀತೆಯನ್ನ ರಾವಣ ಅಪಹರಣ ಮಾಡ್ಕೊಂಡು ಹೋಗಿರ್ತಾನೆ. ಆಕೆಯನ್ನ ತರೋ ಸಲುವಾಗಿ ರಾಮ ಲಕ್ಷ್ಮಣ ಮತ್ತು ಹನುಮ ಕಾಡಿಗೆ ಹೊಂಟಿರ್ತಾರ. ಹೋಗುವಂತ ಸಂದರ್ಭದೊಳಗ ರಾವಣ ಎದುರಿಗೆ ಬರ್ತಾನ. ರಾವಣ ಎದುರಿಗೆ ಬಂದ ಕೂಡ್ಲೇನ ಇವ ಲಕ್ಷ್ಮಣ ರಾವಣಿಗೆ ಶಿಟ್ಟಿಗೇರ್ಲಿ ಮಾತಾಡ್ತಾನ. ಇವ ರಾಮ ಹೇಳ್ದ, ತಮ್ಮ ಹುಮ್ಮನಾಗಬೇಡ ಸುಮ್ಮನಾಗು ಅಂತ. ಇವ ಲಕ್ಷ್ಮಣ ಅಂದ, ಅಣ್ಣ ನೀ ಸುಮ್ಮ ಇದ್ದದಕ್ಕ ವೈ ನೀನು ಹೋದಾನ, ಇನ್ನೇನ್ ಸುಮ್ಮ ಇರುತ್ತೆ ನನಗ ಅಂತೇಳಿ ಹೋರಾಟ ಮಾಡಕತ್ತಾನ. ಹೋರಾಟ ಮಾಡಕತ್ತಾನ ಮತ್ತು ರಾವಣ ನಿಮ್ಗೆ ಗೊತ್ತೈತಿ ಬಲಿಷ್ಠ ವ್ಯಕ್ತಿ, ಅವನು ಬಾನಿನಿಂದ ಲಕ್ಷ್ಮಣಿಗೆ ಹೊಡಿತಾನ. ಲಕ್ಷ್ಮಣ ಎದಿ ಬಾನ್ ಕೊಟ್ಟು ಅಂತೇಳಿ ಕೆಳಗೆ ಬೀಳ್ತಾನ. ರಾಮ ತನ್ನ ತೊಡಿ ಮೇಲೆ ಹಾಕೊಂಡು ತನ್ನ ಅಸಿಸ್ಟೆಂಟ್ ಹನುಮನ್ ಕರೀತಾನ. ಹನುಮ ಹನುಮ ಬಾ ಅಂತೇಳಿ ಹೇಳಿ ತಂದೆ ಅವರೇ ಅಂದ. ಅವಾಗ ನಿಮ್ಮ ಕಾಕಾಗ ಬಾನ್ ಕೂತಾಗ ಯಾರು ಲಕ್ಷ್ಮಣನಿಗೆ, ನೀ ಈಗಾಗ್ಲಿ ಈಗ ಸದ್ಯದೊಳಗೆ ಹೋಗಿ ಸಂಜೀವಿನಿ ಕಡ್ಡಿ ತರಬೇಕು. ನೀವು ಮೊದಲ ಹುಮ್ಮ ಮನುಷ್ಯ ಹನುಮ, ಅವಾಗ ಪ್ಲೋಯಿಂಗ್ ಹೂ ಅಂದಿವ ಆಯ್ತು ತಂದೆ ಅವರೇ ಅಂದ. ಮುಂದೆ ಹೋಗಿ ಸಂಜೀವಿನಿ ಕಡ್ಡಿ ಯಾವುದು ಹುಲ್ ಕಡ್ಡಿ ಯಾವುದು ಒಂದು ತಿಳಿವಲ್ತೀವ್ ಕನ್ಫ್ಯೂಸ್ ಕನ್ಫ್ಯೂಸ್. ಹನುಮ ಹೆಂಗ್ ಹೋಗ್ಬೇಕನ್ನೋದನ್ನ ಗೌಡ ಏನ್ ಹೇಳಿದಂದ್ರೆ ಟಿ ವಿ ಒಳಗೆ ರಾಮಾಯಣ ಹೆಂಗ್ ನಡೀತಕ್ಲ ಹಂಗ ನಾಟಕದೊಳಗೂ ನಡಿಬೇಕು. ಹನುಮ ಹೆಂಗ್ರಿ ಹೊಡ್ಕೊತ ಹೋಗ್ಕಾನನ್ರಿ, ಹೆಂಗ್ ಹೋಗ್ಕಾನ್ರಿ, ಗಾಳಿಗೆ ಹೋಗ್ಕಾನಿಲ್ರಿ, ಸೊಂಟಕ್ ಒಂದ ಎದಿಗ್ ಒಂದ ಹಗ್ಗ ಕಟ್ಟಿದ್ರು. ಹನುಮ ಅಂದ್ರೆ ಹಿಂಗಿರಂಗಿಲ್ರಿ, ಬಾಳ ದಾಡಿಸಿ ಇರ್ತಾನ. ಎದಿಗ್ ಒಂದ ಸೊಂಟಕ್ ಒಂದ ಹಗ್ಗ ಕಟ್ಟಿ ತಡ್ಕೋ, ಹಗ್ಗ ಕಟ್ಟಿ ಜಗ್ ಹಿಡ್ದಿದ್ರು, ಜಗ್ ಹಿಡ್ದಿದ್ರು ದಾಡಿಸಿ ಗಡಿ ಹಿಂಗ ಜೋತಾಡ್ತಿದ್ದ. ಏ ಹನುಮಂತ ಹೆಂಗ್ ಹೊಟ್ಟ ನೋಡಂತೇಳಿ ಎಲ್ಲರೂ ಕೇಕೆ ಹೊಡೆದು, ಶಿಡಿ ಹೊಡೆದು, ಚಪ್ಪಳಿ ಹೊಡೆದು, ಸಿಕ್ಕಂಗಕ್ಕೂ ಹೊಡೆಯಾಕ್ತಿದ್ರು. ಅವ್ ಹಿಂಗ್ ತೇಲಾಡ್ತಿದ್ದೆ, ಕೈಯಾಗ ತಗಡಿನ ಕೊಟ್ರಿ, ಬಾಯಿ ಕೊಬ್ಬರಿ ಪಟ್ಟಿ, ಬಾಯಿ ಬಿಡ್ತ ಹನುಮಂತೇವ್ರದು ಕೊಬ್ಬರಿ ಪಟ್ಟಿ ಕಟ್ಟಿದ, ತಗಡಿನ ಗುಂಡಿತ್ತು. ಯಾವ್ದ ನಾಟಕ ಸಕ್ಸಸ್ ಆಗ್ಬೇಕಾದ್ರೆ ಹಿಂದ್ ಡ್ರಾಮಾ ಸೀನ್ಸ್ ಬಿಡವ್ರ ಇರ್ತಾರಲ್ಲ ಅವ್ರ ಇಂಪಾರ್ಟೆಂಟ್. ಹಿಂದೆ ಆಡ್ ದಾಡ್ಸಿ ಗಡಿಗಳು ಜಗ್ ಹಿಡಿತಿದ್ವು, ಜಗ್ ಹಿಡ್ದಾಗ ಅದ್ರಾಗ ಹೊಮ್ಮ ಮನುಷ್ಯ ಚಪ್ಪಾಳೆ ಅನ್ನಾಕ್ತಾರಲ್ಲ ಇಂಥವ್ರು ಹೋಗಿ ತುಗಾದೋಸ್ ಚಾ ಅಂತ ಹೇಳ್ಕೊಟ್ರ. ಅವ್ನು ಹಿಂದೇನ್ ಹಗ್ಗ ಹಿಡಿದಿದ್ರಲ್ಲ ಅವ್ರಿಗೆ ಚಾ ಕೊಟ್ರು. ಚಾ ಕೊಡು ನೆಪದೊಳಗ ಅವ್ರೇನ್ ಮಾಡ್ರು ಅಂದ್ರ ಹಗ್ಗ ಹಿಡ್ದದ್ವಿ ಅನ್ನೋದು ಮರ್ತರು, ಚಾ ತಗೊಂಡ್ರು. ಹನುಮನ ಪರಿಸ್ಥಿತಿ ಹಂಗಾಗಿರ್ಬಾರ್ದು, ದಾಡಿಸಿ ಆಳ ರಪ್ಪನ ತೆಳಗ್ ಬಿದ್ದು, ತೆಳಗ ಬಿದ್ದು ಬಾಯಿಗೇನಿತ್ರಿ ಕೊಬ್ಬರಿ ಪಾಟಿ ಸೊಂಟಿನ ಮಾಡಿತ್ತು, ಕೈಯಾಗೇನಿತ್ರಿ ತಗಡಿನ ಗುಡ್ಡ, ಕಿವಿಗಡ್ಡಿನ ಹೋತಿ ಕಡೆ ಹೋದ ಕೂಡ್ಲೇನ ರಾಮನ ಪಾತ್ರ ಮಾಡಿದ ಅವ್ನ ಗೌಡನ ಇದ್ದ ರೊಕ್ಕ ಹಾಕಿದವ ಅವ ಇನ್ ನಾಟಕನ ಬಾದಕ್ಕೆ ಬಾ ಅಂದವ ಹೇಳಿದವ ಹನುಮ ಜಿಗಿದ್ಯಾ ಅಂದವ ಬಿದ್ದಿಲ್ಲವ ಹನುಮ ಜಿಗಿದ್ಯಾ ಅಂದವ ರೊಕ್ಕ ಹಾಕಿದ್ಲ ಮುಂದುವರಿಸ್ಬೇಕೇನು ಹನುಮ ಜಿಗಿದ್ಯಾ ಅಂದವ ಇವ್ ಎದ್ದು ಕೇರಿ ಸೊಂಡಿ ಒರೆಸ್ಕೊಳ್ದು ಕಿವಿಗಡ್ಡಿ ಒರೆಸ್ಕೊಳ್ದು ಮಾಡಕ್ತಿದ ಮತ್ ಕೇಳಿದವಡಿ ನಾಟಕ ಕೇಳಿಸ್ಬಾರ್ದತ್ತೆ ಸೈಡ್ ಚುಟ್ಟಿದೀನಿ ಹನುಮ ಹನುಮ ಸಂಜೀವಿನಿ ಕಡ್ಡಿ ತಂದ್ಯ ಅಂದವ ಸಿಟ್ಟು ಬಂದಿತ್ತು ಸರ್ತಿ ಪಟ್ಟ ಹೊಡೆದ ಮಂಗ್ಯನ ಮಗನ ಸಂಜೀವಿನಿ ಕಡ್ಡಿ ಓದ್ ಸುಡೋದನ್ನು
ಆ ಹಗ್ಗ ಬಿಟ್ಟು ಹುಸುಳಿ ಮೆಕ್ಕಳು ಹೇಳ್ಕೊಂಡು ಬಾ ಮೊದಲನ್ನ. ಹೌದಾ? ಅದಕ್ಕಾಗಿ ಇಂಥ ಇನ್ನಷ್ಟು ಕೆಲವು ಹಾಸ್ಯಗಳನ್ನ ಮತ್ತೆ ನೋಡೋಣ. ಹಾಡುವುದು ಕೋಗಿಲೆಯ ಹುಟ್ಟುಗುಣ, ಹಾಡುತ್ತಲೇ ಸೆಳೆಯಿತು ನಮ್ಮ ನಿಮ್ಮೆಲ್ಲರ ಗಮನ, ಅದುವೇ ಈ ಪ್ರಕೃತಿಯ ಚಿರತನ ಎಂಬಂತೆ ಒಳ್ಳೆ ಹಾಡುಗಳನ್ನ ಹಾಡ್ತಾ ಇದ್ದಾರೆ. ನಾವೆಲ್ಲರೂ ಕೇಳೋಣ ಅಂತ ಹೇಳ್ತಾ ನಮ್ಮೆಲ್ಲರಿಗೂ ಧನ್ಯವಾದಗಳು. ಧನ್ಯವಾದಗಳು ಸಿದ್ದು ಮಿಷನ್ ಸರ್ ಅವರಿಗೆ. ಧನ್ಯವಾದಗಳು. ತುಂಬಾ ಸಾಹಿತ್ಯ ಭರಿತವಾಗಿರ್ತಕ್ಕಂತಹ ಹಾಸ್ಯನ ಕೊಟ್ಟಂತ ನಮ್ಮ ಸಿದ್ದು ಸರ್ಗೆ ಧನ್ಯವಾದಗಳು. ಈಗ ಇತ್ತೀಚೆಗೆ ಬಿಡುಗಡೆ ಆಗಿರುವಂತಹ ಬರೀ ಕುಂತ್ಕೊಳ್ರಿ. ಈಗ ಮತ್ತೆ ತಮ್ಮನೆ ಬರ್ತಾ ಇದಾರೆ ಪ್ರಿಯಾ ಅವರು. ಮಲೆ ಜೋರಾದ ಚಪ್ಪಾಳೆ ಇತ್ತೀಚೆಗೆ ಬಿಡುಗಡೆ ಆಗಂತ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಕೀಚ ಸುದೀಪ್ ಅವ್ರ ನಟನೆ ಮಾಡುವಂತ ವಿಕ್ರಾಂತ್ ರೋಣ ಚಲನಚಿತ್ರದ ಗೀತೆ ತಮ್ಮದೇ. ಇನ್ನೊಂದು ಗೀತೆ ಪ್ರಸ್ತುತಪಡಿಸಲಿಕ್ಕೆ ವೇದಿಕೆ ಮೇಲೆ ಬಂದಿದ್ದಾರೆ.
ಶ್ರವಂತಿ, ಸನ್ನಿಧಿ, ಸಾನಿಕ ಮೂರು ಜನ ಸೇರಿ ಒಂದು ಗೀತೆನ ಪ್ರಸ್ತುತಪಡಿಸ್ತಾರೆ. ಅದು ಯಾವ ಗೀತೆ ಅಂತಂದ್ರೆ ಕನ್ನಡ ನಾಡು ನುಡಿಯನ್ನ ಹಾಡಿ ಹೋಗಿರದಂತಹ ಅದ್ಭುತವಂತಹ ಕನ್ನಡ ಪರ ಗೀತೆಯನ್ನ ತಮ್ಮ ದಿತ್ತು ಬರ್ತಾ ಇದಾರೆ ಪುಟಾಣಿಗಳು. ಇಡೋದಿರಲಿ ಸ್ಟೇಜ್ ಮೇಲೆ ಬಂದು ನಿಲ್ಲಕ್ಕೂ ಧೈರ್ಯ ಇರ್ತಿರಲಿಲ್ಲ, ಅದು ಇಷ್ಟೊಂದು ಧೈರ್ಯದಿಂದ ಬಂದು ನೀವು ಇಲ್ಲಿ ಹಾಡಿದಿರಲ್ಲಮ್ಮ, ಎಲ್ರಿಗೂ ಶುಭವಾಗಲಿ, ಧನ್ಯವಾದಗಳು. ಜೋರಾಗಿ ಚಪ್ಪಲಿ ಇನ್ನೊಂದ್ಸರಿ ಅವ್ರಿಗೋಸ್ಕರ ಥ್ಯಾಂಕ್ ಯು ಪುಟ್ಟ. ಹಾಗೇನೆ ಕಮಿಟಿ ಅವ್ರ ವತಿಯಿಂದ ಅವರಿಗೆ ಸವಿ ನೆನಪಿನ ಕಾಣಿಕೆ. ಹಾಗೇನೆ ಡಾಕ್ಟರ್ ರಾಜ್ಕುಮಾರ್ ಅವರು ನಟಿಸಿ
ಹಾಡಿರುವಂತಹ ಅತ್ಯದ್ಭುತವಾದಂತಹ ಗೀತೆಗಳಲ್ಲಿ ಒಂದಾದಂತಹ ಗೀತೆ ಕುಮಾರ್ ಬಂಗಾರಪ್ಪ ಅವರು ನಟಿಸಿರುವಂತಹ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವಂತಹ ಅಶ್ವಮೇಧ ಚಲನಚಿತ್ರದ ಗೀತೆ ತಮ್ಮದೇ ಸುರೇಶ್ ಅವರಿಂದ. ಥ್ಯಾಂಕ್ ಯು, ಧನ್ಯವಾದಗಳು ಕೂಡ. Oh, God.
ಅಣ್ಣವ್ರ ಕಡೆ. ಎಸ್, ನಮ್ಮ ಗಣೇಶ ಅಣ್ಣ ಬರ್ರಿ. ನಮ್ಮ ಅದ್ಭುತವಾದಂತಹ ಸೌಂಡ್ ಇಂಜಿನಿಯರ್ ಸೌಂಡ್ ಮಾಲಕರು ಗಣೇಶವರು ದಯವಿಟ್ಟು ವಿತ್ತರ ಬರಬೇಕು. ಬರಮ್ಮ ಲಿಂಗೇಶ್ವರ ಜಾತ್ರಾ ಕಮಿಟಿಯವರು ಉಪಾಧ್ಯಕ್ಷರು, ಅವರು ನಮ್ಮ ಈ ಗೀತೆಯನ್ನು ಮೆಚ್ಚಿ 100 ರೂಪಾಯಿ ಕಲಾಕಾರಿಕೆ ನೀಡಿದ್ದಾರೆ. ಶ್ರೀಶೈಲ್ ಕಂಟಿಯು ಅವರು 100 ರೂಪಾಯಿ ಕಲಾಕಾರಿಕೆ ನೀಡಿದ್ದಾರೆ. ನಾವಿಟ್ಟು ನಮ್ಮ ಸುರೇಶ್ವರವರು ಸ್ವೀಕರಿಸ್ಕೋಬೇಕು. ಕೊಟ್ಟಿರ್ತಕ್ಕಂಥ ಮನೆಯವರಿಗೆ ತುಂಬ ಧನ್ಯವಾದಗಳು. ಧನ್ಯವಾದಗಳು ಗಣೇಶನ. ಗಣೇಶನ ಅವರಿಗೆ ಧನ್ಯವಾದಗಳು. ಇನ್ನೊಂದು ಅದ್ಭುತ ಅಂತ ಗೀತೆ ತಮ್ಮುಂದೆ ಅಣ್ಣ. ಅದೇ ಅಣ್ಣ, ಒಂದು ವಿಶೇಷವಾದಂತ ಗೀತೆ ಪ್ರಿಯಾ ಅವರು. ಇಲ್ಲ, ಇಷ್ಟೊಂದು ಜನ ಯುವಕರು ನೋಡಿ ನಾವೊಂದು ಬೇರೆ ರೀತಿ ಹಾಡಬೇಕು ಅಂತ ಹೇಳಿ ಕೇಳಿದ್ದೀನಿ. ಅವರು ಆಸೆ ಪಟ್ಟಿದ್ದಾರೆ, ಅವ್ರ ಆಸೆ ಈಡೇರ್ಸು ನೀಡ್ರಿ. ಬಂದು ದಯವಿಟ್ಟು ವೇದಿಕೆ ತಗೊಳ್ಬೇಕು. ಈಗ ಒಂದು ಗೀತೆ ಕ್ರೇಜಿ ಸ್ಟಾರ್ ಬಿ ಯು ರವಿಚಂದ್ರ ಅವರು ನಟನೆ ಮಾಡಿರುವಂತಹ ಹಳ್ಳಿ ಮೇಸ್ತ್ರಿ ಚಲನಚಿತ್ರದ ಗೀತೆನ. ಹಳ್ಳಿ ಮೇಸ್ತ್ರಿಗೆ ಸಾಲಿ ಕಲ್ಸಕ್ ಬಂದಿದ್ದಾರೆ ನಮ್ಮ ಪ್ರಿಯಾ ಅವರು. ನೋಡೋಣ ಹೆಂಗ್ ಕಲಿಸ್ತಾರೆ ಅಂತೇಳಿ. ಎಲ್ಲ ರೆಡಿ ಇದಾರೆ? ದಮಾಮಿ ಅವರು, ಹಾ ದಯವಿಟ್ಟು ಸರ್ ಒಂದು ಸಾಂಗ್ ಪ್ಲೇ ಮಾಡಿರೋದು.
ಸೊಗಸಾಗಿ ಕೊಟ್ಟಿದ್ದೀರ. ವಿಶೇಷವಾಗಿ ನಾವಿಲ್ಲಿ ಯುವಕರಿಗೋಸ್ಕರ ಹಾಡಿದ್ವಿ, ಮಕ್ಕಳಿಗೋಸ್ಕರ ಹಾಡಿದ್ವಿ. ಸೊ ಒಂದು ಗೀತೆ ತಾಯಂದ್ರಿಗೋಸ್ಕರ ಒಂದು ಕಮಿಟಿ ಅಪೇಕ್ಷೆ ಇದೆ. ಸೊ ಅಣ್ಣ ಅಂಜಿಸ್ಬೇಡ್ರಮ್ಮ ಗಾಬರಿ. ಮಾನಂದ ಕುನಾರಿ 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 ಅಕ್ಕ ಅವರು ಈ ಗೀತೆ ನಮ್ಮಚ್ಚಿ 100 ರೂಪಾಯಿ ಕಲಾಕಾನಿಕೆ ನೀಡಿದ್ದಾರೆ ನಮ್ಮ ಹಣಮಂತನವರಿಗೆ. ಹಲೋ ಚೆಕ್, ಹಲೋ ಮಾನಂದ ಕುನಾರಿ ಮಾನಂದ ಕುನಾರಿ ಅಕ್ಕರಿಗೆ ಥ್ಯಾಂಕ್ ಯು. ಥ್ಯಾಂಕ್ ಯು, ಧನ್ಯವಾದಗಳು. ಹುನಾರಿ ರೀ, ಹುನಾರಿ ನನ್ನ ಬಡದಾರವ್ರು ಎಲ್ಲ ಜಾಸ್ತಿ ಜನ ತಾಯಂದ್ರೆ ಸೇರಿದೀವಿ, ಹೆಣ್ಮಕ್ಳು ಸೇರಿದೀವಿ, ವಯಸ್ಸಾಗಿರೋದ್ರು ಇದ್ರ, ಸಣ್ಣವ್ರು ಇದ್ರ, ಎಲ್ಲರೂ ಇದ್ರ. ಸೊ ತಾಯಂದ್ರಿಗೋಸ್ಕರನೇ ಇರುವಂತ ಒಂದು ಗೀತೆ. ಹಾ, ಒಗಿತೇವಣ್ಣ, ಎತ್ತ ಕಾಲಾರ್ದಂತ ಒಗಿತೇವೆ, ತಡ್ಕೊಂಡ ತಾಯಂದ್ರಿಗೋಸ್ಕರನೇ ಇರುವಂತಹ ಗೀತೆ. ಒಬ್ಬ ತಾಯಿಗೆ ಒಬ್ಬನೇ ಮಗ ಇದ್ದು ಆ ಮಗ ಏನಾದರೂ ತಾಯಿನ ಸರಿಯಾಗಿ ನೋಡ್ಕೊಳ್ಳದೆ ಇದ್ರೆ ಆ ತಾಯಿಯ ಪರಿಸ್ಥಿತಿ ಏನಾಗುತ್ತೆ ಅನ್ನೋದು ಕಾಲ್ಪನಿಕ ರೂಪದ ಸಾಹಿತ್ಯದ, ಜನಪದ ಸಾಹಿತ್ಯದ ಸುಂದರವಾದಂತಹ ಗೀತೆ. ದುಡ್ಡು ಕೊಟ್ಟರೆ ಬೇಕಾದ ಸಿಗದೈತಿ ಈ ಜಗದಲ್ಲಿ ಕಾಣುವಂತಹ ಗೀತೆ. ತಮ್ಮದೆ ರೊಕ್ಕ ಕೊಟ್ಟ ಸಿಗತೈತಿ ಈ ಜಗದಲ್ಲಿ ಕಾಣ
ಮಗನ ಚಿಂತೆ ಮಾಡುತ್ತಾಳೋ
ಮೆಚ್ಚಿ ಚನ್ನಬಸವಣ್ಣ ಹುರಗಡ್ಲಿ ಅವರು ನಮಗೆ 200 ರೂಪಾಯಿ ಕಲಕ ಕಣಕ್ಕೆ ನೀಡಿದೆ. ಅವರಿಗೆ ಪ್ರೀತಿ ಪಡುವಂತ ಧನ್ಯವಾದ ಸರ್. ಥ್ಯಾಂಕ್ ಯು. ಹಾಗೇನೆ ಕಾಶಿನಾಥ್ ಸೌಸುದ್ದಿ ಅವರು ನಮ್ಮ ಕಾಶವಣ್ಣ ಅಲ್ಲ, ಆ ಕಾಶಿನಾಥ್ ಸೌಸುದ್ದಿ ಬೇರೆ, ಈ ಕಾಶಿನಾಥ್ ಸೌಸುದ್ದಿ ಅವರು ಬೇರೆ. ಅವರು ನಮಗೆ ಕಲಕ ಕಣಕ್ಕೆ ನೀಡಿದ್ದಾರೆ 200 ರೂಪಾಯಿ. ಅವರಿಗೂ ಕೂಡ ಧನ್ಯವಾದಗಳು. ಅವರೇ ನಮ್ಮ ಆತ್ಮೀಯ ಸ್ನೇಹಿತರು, ಗಾಯಕರು. ಅವ್ರ ಬ್ರದರ್ ಕಾಶಿನಾಥ್ ಸೌಸುದ್ದಿ ಅವರು, ಅವ್ರ ಬ್ರದರ್ ಅವರು ನಮಗೆ 100 ರೂಪಾಯಿ ಕಲ್ಕೊಂಡಿದ್ದ ಅವರಿಗೆ ಧನ್ಯವಾದಗಳು. ಹಾಗೆಯೇ ಮಹಾನಂದ ಹುನಾರೆ ಅವರು, ಭಾರತಿ ಹಿಟ್ಟಿನಮಠ ಅವರು ಕೂಡ 100 ರೂಪಾಯಿ ಕಲ್ಕೊಂಡಿದ್ದಾರೆ. ಅವರಿಗೆ ಪ್ರೀತಿ ಬರುವಂತ ಧನ್ಯವಾದಗಳು. ಅಡ್ಯಾಸ ಕರೆಕ್ಟ್ ಹೇಳಿ ಧನ್ಯವಾದ ಅಂತ ಹೇಳ್ತಾ ಮತ್ತೆ ಕಾರ್ಯಕ್ರಮ ಮುಂದುವರಿಸುವಂತ ಸಮಯ. ಏ ತಡಿ ಹವಾಮಾನ ಏನ ಅನೌನ್ಸ್ ಮಾಡ್ತೀನಿ ನೋಡ್ರ ಹಂಗಪ್ಪ ಹೇಳ್ತದೆ. ಇನ್ನೊಂದು ವಿಶೇಷವಾದಂತ ಗೀತೆ ಅಣ್ಣೆಯ ಚಿತ್ರದ ಯಾವ ಮೈಕ್ ಬೇಕವ ಇದು ಬೇಕಾ? ಓಕೆ, ಅದ್ರ ಒಂದು ಕಂಡೀಷನ್ ಅಂತ ಪ್ರಿಯಾ ಅವ್ರು ಹೇಳತ್ತಾರ? ಏನು ಕಂಡೀಷನ್ ಮಾಡಿಲ್ಲ, ಮತ್ತೆ ಹೇಳತ್ತಿದ್ದಾರೆ ಹಿಂದ ಯಾರು ಅಯ್ಯೋ ಅಯ್ಯೋ ಅನ್ನಂಗಿಲ್ಲ ಅಂತೇಳಿ ಅಂತಾರ ಅಂತಿರಲ್ಪ. ಅವ್ರು ಕಮಾನು ಡಾರ್ಲಿಂಗ್ ಅನ್ನ ಏನು ಅನ್ಬೇಕು? ಕಮಾನು ಡಾರ್ಲಿಂಗ್ ನಾ ಹೇಳೋಣ, ಶ್ರೀ ಪ್ರಿಯಾ ಹೇಳಣ ಹೇಳ್ಬೇಕ? Yeah.
ಆಕ್ಚುಲಿ ಡಾನ್ಸ್ ಮಾಡಕ್ಕೆ ಯಾಕೆ ಬಂದೆ ಅಂದ್ರೆ ಸ್ಟೂಡೆಂಟ್ಸ್ ಅಂತ ಇಲ್ಲಿ ನೀರ್ಕೆ ಬಳಸಿದ್ರೆ ತಮಾಷೆಗೋಸ್ಕರ ಮಾಡಿರ್ತೀವಿ ನಾವು. ಥ್ಯಾಂಕ್ ಯು, ಧನ್ಯವಾದ ಅಂತ ಹೇಳ್ತಾ ಇನ್ನೊಂದು ನಮ್ಮ ಕಮಿಟಿಯವರ ಅಪೇಕ್ಷೆ ಇದೆ. ಉದಯ ಮೋಟರ್ಸ್ ಗ್ಯಾರೇಜ್ ಮಾಮ ಥ್ಯಾಂಕ್ ಯು, 100 ರೂಪಾಯಿ ಕೊಟ್ಟಾರೆ. ಸಿದ್ದು ಬಡಿಗೇರವರು 100 ರೂಪಾಯಿ ಕೊಟ್ಟಿದ್ದಾರೆ, ತುಂಬಾ ಆಭಾರಿ ಆಗಿದ್ದೇವೆ. ಥ್ಯಾಂಕ್ ಯು, ಧನ್ಯವಾದಗಳು ಸರ್. ನಿಮ್ಮ ಮೊಬೈಲ್ ತಗೋರಿ. ಹಾಗೇನೆ ಇನ್ನೊಂದು ಗೀತೆ ಅಪೇಕ್ಷೆ ಇದೆ. ಓಕೆ, ಈಗ ಅಪೇಕ್ಷೆ ಮರಿಗೆ ಹಾಂ, ನೀವು ಡಾನ್ಸ್ ಮಾಡುವ ನಮ್ಮ ಜೊತೆ ನೀವು ಡಾನ್ಸ್ ಮಾಡ್ತೀರಲ್ಲ. ಎಸ್ ಇರುತ್ತೆ. ಭಾರತಿ ಮೇಡವ್ರಿಗೆ ಥ್ಯಾಂಕ್ ಯು ಸೋ ಮಚ್, 100 ರೂಪೀಸ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಅಲ್ಲ, ಅವ್ರಿಗೆ ಮಾಮ ಅಂದ ಇವ್ರಿಗೆ ಏನಂತೆ? ಅತ್ತಿ ಅತ್ತಿ ಓಕೆ. ಈಗ ಅಪೇಕ್ಷೆ ಮರಿಗೆ ಒಂದು ಜವರಿ ಜಾನಪದ ಸಾಹಿತ್ಯದ ಫಿಲ್ಮಿಗೆ ಇದೆ ತಮ್ಮದೇ. ಹಾಂ, ನಮ್ಮ ಹುಡುಗರು ಡಾನ್ಸ್ ಮಾಡ್ತಾರೆ, ನೀ ಹಾಡ್ಬಾರಲ್ಲ. Thank you.
ಸಾರಿ. ಹಾಗೇನೆ ಮತ್ತೆ ಕಾರ್ಯಕ್ರಮ ಮುಂದುವರಿಸುದ ಜಾನಪದ ಬಿಡದೆ ಹೋಗಿ ತಮ್ಮದೇ ಅಪಚ್ಚಿಮರಿಗೆ ಅದ್ಭುತವಂತಹ ಜಾನಪದ ಗೀತೆ. ನಾನು ಸಾಗರ್ ಹಾಗೂ ನನ್ನ ಜೊತೆಗೆ ಬರ್ತಾವ್ರೆ ಮನು ಅವರು. ಹಂಗಿಲ್ಲ ಮ್ಯೂಸಿಕ್ ಬೇಕ್ರಿ. ಸರ್ ಅವರ ಸಾಹಿತ್ಯದ ಸುಂದರವಾದಂತಹ ಜಾನಪದ ಗೀತೆ ತಮ್ಮದೆ. ಥ್ಯಾಂಕ್ ಯು ಕೂಡ ತುಂಬಾ ಮುದ್ದಾಗಿ ಡಾನ್ಸ್ ಮಾಡಿದ್ರಿ. ಥ್ಯಾಂಕ್ ಯು.
ಇನ್ನೊಂದು ಅದ್ಭುತವಾದ ಜಾನಪದ ಗೀತೆ ತಮ್ಮದೇ. ಹೌದು ಹೌದು ಉಲಿಯ ಜಾನ ಸೊಟ್ಟು ಬಿಡಬೇಡ. ಮುಂಬೈ ಇದ್ದಾರೋ ಸರ್ಕಾರ.
ಹಂಗ ಆಗಿತ್ತು. ಹಳ್ಳಿಗೆ ಹೋಗಿದ್ದೀವಿ, ಪಾರಿವಾಳ ಬಂತು, ಎಲ್ಲರ ಹುರು ಪಾತು, ಪಾರಿವಾಳ ಕುಣಿತು, ಪಾರಿವಾಳ ಮನೆ ಹಾರೋಯ್ತು. ಅವಾಗ ನಮ್ಮ ಹುಡುಗರು ಪರಿಸ್ಥಿತಿ ಹಂಗಾಯ್ತು. ಹಲೋ,